ಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಶ್ರೀಮದ್ವೆಂಕಟನಾಥಪಾದಜನಿತಾಗಂಗಾಜಗತ್ಪಾವನೀ ಯಸ್ಯಾಪಾಂಗನಿರೀಕ್ಷಣಂ ವಿಧಿ ಭವೇಂದ್ರಾರ್ಕಾದಿಸರ್ವೇಷ್ಟದಂ ಯನ್ನಾಮಸ್ಮರಣಂ ಮಹಾಗಹರಣಂ ಸ್ವರ್ಗ್ಯಂ ಚ ಮೋಕ್ಷಪ್ರದಂ ಯತ್ಪಾದಾಂಬುಜಯುಗ್ಮಸೇವನರತೋ ಬ್ರಹ್ಮಾದಿಭಿಃ ಪೂಜ್ಯತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇತಾಪತ್ರಯಾಪಹಂ. ಭವತಿ ಯದನುಭಾವಾತೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಹಿ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರುನ್ಮಂದೇ ಹಯಗ್ರೀವದಯಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ವಿಶ್ವೇಶತೀರ್ಥ ಗುರುಭ್ಯೋ ನಮಃ. ಹರಿ ಓಂ. ಧರ್ಮದೃಢಬದ್ಧಮೂಲ ಪುರಾಣಶಾಖಾಢ್ಯ ಋತುಕುಸುಮ ಮೋಕ್ಷಫಲ ಮಧುಸೂದನ ಪಾದಪೋಜಯತಿ. ಇವತ್ತು ಗರುಡ ಪುರಾಣದಲ್ಲಿ ಬಂದಿರುವಂತಹ ವಿಷಯದ ಬಗ್ಗೆ ಕೆಲವು ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಹೇಳಿರುವುದರ ಕೆಲವು ಸಂಕ್ಷೇಪವಾದ ವಿವರವನ್ನು ಹೇಳ್ತಾ ಇದ್ದೀನಿ. ಇವತ್ತು ವಸ್ತುತಃ ಹುಷಾರಿಲ್ಲ ನಮಗೆ, ಹಾಗಾಗಿ ಮತ್ತೆ ಪುರಾಣ ಮಂಗಳ ಆಗಿದೆ, ಬರಲಿಲ್ಲ ಅಂದರೆ ಏನೋ ಅಪಾರ್ಥ ಆಗತ್ತೆ ಅಂತ ಯಥಾಮತಿ ಎಷ್ಟಾಗಲೋ ಅಷ್ಟು ಇವತ್ತು ಹೇಳ್ತಾ ಇದ್ದೀವಿ. ಮತ್ತು ಜ್ಞಾನ ಕಾರ್ಯಕ್ಕಾಗಿ ಎಲ್ಲ ಕಡೆಯಿಂದ ಭಕ್ತಜನರು ಬಂದು ಕೂತಿರ್ತಾರೆ, ಅದಕ್ಕಾಗಿ ಯಾವುದೇ ವಿಘ್ನಗಳು ಬರಬಾರದು, ಅದಕ್ಕೋಸ್ಕರ ಬಂದಿದ್ದೀನಿ. ಹಾಗಾಗಿ ಸ್ವರ ಎಲ್ಲ ಸ್ವಲ್ಪ ಚಿಕ್ಕದಿರ್ತದೆ, ಕೇಳಿ ಸಹಕರಿಸಬೇಕು ಅಂತ ಮೊದಲು ಹೇಳಿಕೊಂಡು ಮಾಡ್ತಾ ಇದ್ದೀನಿ. ನಿನ್ನೆ ದಿನ ಪಿತೃದೇವತೆಗಳು ಯಾರು, ಅಂತಹ ಪಿತೃದೇವತೆಗಳಿಗೂ ಮತ್ತು ದೇವತೆಗಳಿಗೂ ಏನು ವ್ಯತ್ಯಾಸ ಎಂಬುದನ್ನು ನಾವು ನೋಡಿದ್ದೇವೆ. ಪಿತೃದೇವತೆಗಳು ಅಂದರೆ ಭಗವಂತನ ಮಕ್ಕಳ ಮಕ್ಕಳೇ ಪಿತೃದೇವತೆಗಳು, ಭಗವಂತನ ಮಕ್ಕಳೇ ದೇವತೆಗಳು, ಹೀಗೆ ಭೇದ ಇದೆ ಅಂತ ನೋಡಿದ್ದೇವೆ. ಅಂತಹ ಪಿತೃಗಣದಲ್ಲಿ ಏಳು ಗಣ ಇದೆ ಅಂತ ಹೇಳಿ ಪುರಾಣಗಳೆಲ್ಲವೂ ಕೂಡ ವಿವರಿಸಿದೆ. ಆ ಗಣಗಳು ವೈರಾಜ, ಅಗ್ನಿಶ್ವಾತ್ಥ, ಬಹಿಷದ ಅಂತ ಮೂರು ಗಣಗಳು ಸೂಕ್ಷ್ಮ ದೇಹವುಳ್ಳಂತಹ ಗಣಗಳು. ಇನ್ನು ಸುಕಾಲ, ಅಂಗಿರಸ, ಸುಸ್ವಧ, ಸೋಮಪ ಎಂಬುವಂತಹ ನಾಲ್ಕು ಪಿತೃಗಣಗಳಿದೆ, ಅದು ಸೂಕ್ಷ್ಮ ದೇಹ ಅಲ್ಲ, ಬೃಹತ್ ಆಗಿರುವಂತಹ ದೇಹದ ಪಿತೃಗಣ. ಅದರ ಬಗ್ಗೆಯೂ ಕೂಡ ಈ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೇಕು. ಅಲ್ಲಿ ಮೊದಲನೆಯ ಗಣ ವೈರಾಜಗಣ ಅಂತ. ಈ ಮೊದಲನೆಯ ಪಿತೃಗಣದವರು ವಿರಾಜ ಎಂಬುವಂತಹ ಪ್ರಜಾಪತಿಯ ಮಾನಸ ಪುತ್ರರಾಗಿದ್ದಾರೆ. ಇವರಿಗೆ ಮೇನಾ ಎಂಬುವಂತಹ ಕನ್ಯೆ ಹುಟ್ಟಿದ್ದಾಳೆ. ಇಂಥವಳ ಮೇನೆಯಲ್ಲಿ ಹಿಮವಂತನಿಂದ ಹುಟ್ಟಿದವನೇ ಮೈನಾಕ. ಏನು ಮೈನಾಕ ಬಂತು ಸುಂದರಕಾಂಡದಲ್ಲೆಲ್ಲ ಕೇಳ್ತೇವೆ, ಮೈನಾಕ ಪರ್ವತ ಬಂತು ಅಂತೆಲ್ಲ ಕೇಳ್ತೇವೆ. ಇಂತಹ ಮೇನೆಯಲ್ಲಿ ಹಿಮವಂತನಿಂದ ಹುಟ್ಟಿದವಳೇ ಮೈನಾಕ. ಮತ್ತೆ ಮೈನಾಕ ಅಲ್ಲದೆ ಮೇನೆಯಲ್ಲಿ ಮತ್ತೆ ಮೂರು ಜನ ಪುತ್ರಿಯರು ಹುಟ್ಟಿದ್ದಾರೆ, ಅಪರ್ಣ, ಏಕಪರ್ಣ ಮತ್ತು ಏಕಪಾಟಲ ಅಂತ. ಅಪರ್ಣ, ಏಕಪರ್ಣ, ಏಕಪಾಟಲ ಅಂತ
ಹೆಸರು. ಈ ಮೂರು ಕನ್ಯೆಯರು ಕೂಡ ದೇವ ದಾನವರಿಂದಲೂ ಕೂಡ ಅಸಾಧ್ಯವಾಗಿರುವಂತಹ ಕಠಿಣವಾದ ತಪಸ್ಸನ್ನು ಮಾಡಿದ್ದಾರಂತೆ. ಹಾಗಾಗಿ ಅವರಿಗೆ ಆ ಥರದ ಹೆಸರು ಬಂದಿದೆ. ಅಪರ್ಣ ಎಂಬುದಕ್ಕೂ, ಏಕಪಾಟಲ ಮತ್ತು ಏಕಪರ್ಣ ಎಂಬುದಕ್ಕೂ ಕೂಡ ಹೆಸರು ಯಾಕೆ ಬಂದಿದೆ ಎಂಬುದನ್ನು ತಿಳಿಸಿಕೊಡುತ್ತದೆ ಪುರಾಣ. ಏಕಪರ್ಣ ಎಂಬುವಂಥವಳು ತಪಸ್ಸನ್ನು ಮಾಡಿದ್ಲು. ಏಕ ಅಂದರೆ ಒಂದು, ಪರ್ಣ ಅಂದರೆ ಎಲೆ. ಒಂದೇ ಒಂದು ಪರ್ಣವನ್ನು ತಿನ್ನುವ ಮೂಲಕ ತಾನು ತಪಸ್ಸನ್ನು ಮಾಡಿದ್ದಾಳೆ. ಹಾಗಾಗಿ ಅವಳಿಗೆ ಏಕಪರ್ಣ ಅಂತ ಹೆಸರು ಇದೆ. ಇನ್ನು ಏಕ ಪಾಟಲ ಅಂತ ಇನ್ನೊಬ್ಬಳ ಹೆಸರು. ಏಕ ಒಂದು, ಪಾಟಲ ಅಂದರೆ ಒಂದು ಹೂ ಅಂತೆ. ಅಂತಹ ಹೂವನ್ನು ಮಾತ್ರ ತಿನ್ನುವುದು, ತಪಸ್ಸಿಗೆ ಕೊಡೋದು. ಒಂದು ದಿನದಲ್ಲಿ ಒಂದು ಹೂ ಮಾತ್ರ ಭಕ್ಷಣೆ. ಈ ರೀತಿಯಾಗಿ ಕಠಿಣವಾದ ತಪಸ್ಸನ್ನು ಮಾಡಿದ್ದರಿಂದ ಅವಳಿಗೆ ಏಕಪಾಟಲ ಅಂತ ಹೆಸರು. ಅಪರ್ಣ ಅಂದರೆ ಪರ್ಣವೇ ತಿನ್ನದೇ ತಪಸ್ಸು ಮಾಡಿದವಳು ಅಂತ ಅರ್ಥ. ಏಕಪರ್ಣ ಅಂದರೆ ಒಂದು ಪರ್ಣ ತಿಂದು ತಪಸ್ಸು ಮಾಡಿದವಳು. ಅಪರ್ಣ ಅಂದರೆ ಪರ್ಣವೂ ತಿನ್ನದೆ ಅತ್ಯಂತ ಉಗ್ರವಾದ ತಪಸ್ಸನ್ನು ಮಾಡಿದವಳು. ಹಾಗಾಗಿ ಅವಳು ಅಪರ್ಣ ಅಂತ ಕರೆಸ್ಕೊಳ್ತಾ ಇದ್ದಾಳೆ. ಅವಳಿಗೆ ಉಮಾ ಅಂತಲೂ ಹೆಸರಿದೆ ಅಂತ ಹೇಳ್ತಾರೆ. ಉಮಾ ಅಂತ ಯಾಕೆ ಕರೆದರು ಅಂದರೆ, ಅವಳ ತಾಯಿ ಇಂತಹ ಘೋರವಾಗಿರುವಂತಹ ತಪಸ್ಸನ್ನು ಮಾಡ್ತಾ ಇರುವ ಅಪರ್ಣನನ್ನು ನೋಡಿ ಊ ಮಗಳೇ ಮಾ ಅಂತ ಹೇಳಿದಂತೆ. ಕಠಿಣವಾದ ತಪಸ್ಸನ್ನು ನೀನು ಮಾಡಬೇಡ ಅಂತ ಹೇಳಿದ್ದಾಳೆ. ಹಾಗಾಗಿ ಉಮಾ ಅಂತ ಅವಳಿಗೆ ಹೆಸರು ಬಂದಿದೆ. ಅಂದರೆ ಪಾರ್ವತಿಯೇ ಅವಳು ಅಪರ್ಣ ಎಂಬುದಾಗಿ ಕರೀತಾ ಇದ್ದಾರೆ. ಇಂತಹ ಮೂರು ಪುತ್ರಿಯರಲ್ಲಿ ಪಾರ್ವತಿಯ ಅತ್ಯದ್ಭುತವಾಗಿರುವಂತಹ ತಪಸ್ಸಿನಿಂದ ರುದ್ರದೇವರನ್ನು ಪತಿಯಾಗಿ ಪಡೆದಿದ್ದಾಳೆ. ಏಕಪರ್ಣೆಯು ದೇವಲ ಎಂಬುವಂತಹ ಋಷಿಗಳನ್ನು ಪತಿಯನ್ನಾಗಿ ಪಡೆದಿದ್ದಾಳೆ. ಏಕಪಾಟಲೆಯು ಜೈಗೀಶತವ್ಯರು ಎಂಬುವಂತಹ ಜ್ಞಾನಿಗಳನ್ನು ಪತಿಯಾಗಿ ಪಡಿತಾ ಇದ್ದಾರೆ. ಇದು ಮೊದಲನೆಯ ಗಣದ ವಿವರ. ಎರಡನೆಯ ಗಣ ಅಗ್ನಿಶ್ವಾಥ ಎಂಬುವಂತಹ ಪಿತೃಗಣ. ಅದು ಯಾವುದು ಅಂತ ಹೇಳಿದರೆ, ಇವರು ಸೋಮಪ ಎಂಬುವಂತಹ ಲೋಕದಲ್ಲಿ ಇರುವಂಥವರು. ಮರೀಚಿ ಋಷಿಗಳ ಮಕ್ಕಳಾಗಿದ್ದಾರೆ. ಇವರನ್ನು ದೇವತೆಗಳು ಪೂಜಿಸ್ತಾ ಇದ್ದಾರೆ. ಇವರಿಗೆ ಅಚ್ಚೋದ ಎಂಬುವಂತಹ ಮಗಳು ಹುಟ್ಟಿದ್ದಾಳೆ. ಇಂತಹ ಅಗ್ನಿಶ್ವಾಥ ಗಣಕ್ಕೆ ಅಚ್ಚೋದ ಎಂಬುವಂತಹ ಮಗಳು. ಇವಳೇ ನದಿಯಾಗಿ ಹರಿದಿದ್ದಾಳೆ. ಅಚ್ಚೋದ ಅಂತ ಒಂದು ನದಿ, ಅಂತಹ ನದಿಯಾಗಿ ಹರಿತಾ ಇದ್ದಾಳಂತೆ. ಆದರೆ ಇವಳದು ಏನು ಇತಿಹಾಸ ಅಂದರೆ, ಈ ಅಚ್ಚೋದ ಒಮ್ಮೆ ಬಾರಿಯೂ ಕೂಡ ತಮ್ಮ ತಂದೆಯನ್ನು ನೋಡೇ ಇರಲಿಲ್ಲ. ಯಾಕೆಂದರೆ ಈ ಪಿತೃಗಣದವರೆಲ್ಲ ಸೂಕ್ಷ್ಮ ಶರೀರವುಳ್ಳವರಾದ್ದರಿಂದ ಅವರನ್ನು ಕಣ್ಣಿಂದ ನೋಡಲಿಕ್ಕಾಗಲೇ ಇರಲಿಲ್ಲ, ಇವಳು ನೋಡೇ ಇರಲಿಲ್ಲ. ಹಾಗಾಗಿ ಇವಳು ಒಮ್ಮೆ ಆಕಾಶದಲ್ಲಿ ವಿಮಾನದಲ್ಲಿ ಸಂಚಾರ ಮಾಡ್ತಾ ಇರುವಾಗ ವಿಮಾನವೊಂದನ್ನು ನೋಡ್ತಾಳಂತೆ ಇವಳು. ಅಲ್ಲಿ ಅದ್ರಿಕಾ ಎಂಬುವಂತಹ ಅಪ್ಸರೆ ಮತ್ತು ಅವನೊಂದಿಗೆ ಉಪರಿಚರ ಎಂಬುವಂತಹ ವಸು ಅಂಥವರ ಇಬ್ಬರನ್ನು ಕೂತಿದ್ದನ್ನು ನೋಡ್ತಾ ಇದ್ದಾಳೆ ಒಂದು ವಿಮಾನದಲ್ಲಿ. ಆಗ ಅವಳು ಅಂದ್ಕೊಂಡ್ಳು, ಓ ಇವನೇ ನನ್ನ ತಂದೆ ಆಗಿರ್ಬೋದೋ ಏನೋ ಅಂತ ಅಂದ್ಕೊಂಡ್ಳಂತೆ. ತಂದೆಯಾಗಿದ್ದಾನೆ ಏನೋ ಅಂತ ಅಂದ್ಕೊಳ್ಳಿಕ್ಕಿಲ್ಲ, ಆಕಾಶದಿಂದಲೇ ಬೀಳಲಿಕ್ಕೆ ಶುರುವಾದ್ಲು. ತಾನಿರುವುದು ಉಪರಿಸಿದ ಲೋಕದಲ್ಲಿ, ಅಲ್ಲಿಂದ ಬೀಳಲಿಕ್ಕೆ ಶುರುವಾದ್ಲಂತೆ. ಬೀಳ್ತಾ ಇದ್ದಾಳೆ. ಬೀಳುವಾಗ ತನ್ನ ಕಣ್ಣಿಗೆ ಒಂದು ಮೂರು ವಿಮಾನ ಕಣ್ತಂತೆ. ಅಂತಹ ಮೂರು ವಿಮಾನದಲ್ಲಿ ಅಲ್ಲಿರುವಂತಹ ವ್ಯಕ್ತಿಗಳನ್ನು ಕೂತು ಹೇಳ್ತಾ ಇದ್ದಾಳಂತೆ, ನಮ್ಮನ್ನು ಹೇಗಾದರೂ ಮಾಡಿ ರಕ್ಷಣೆ ಮಾಡಿ, ರಕ್ಷಣೆ ಮಾಡಿ ಅಂತ ಹೇಳ್ತಾ ಇದ್ದಾಳೆ. ಈ ರೀತಿ ಬೇಡಿಕೊಂಡಾಗ ಅಲ್ಲಿ ವಿಮಾನದಿಂದ ಶಬ್ದ ಬಂತಂತೆ, ಮಗಳೇ ನೀನು ಹೆದರಬೇಡ, ನಿನ್ನನ್ನು ನಾನು ರಕ್ಷಣೆ ಮಾಡ್ತೇನೆ ಅಂತ ಹೇಳಿದ್ರಂತೆ. ಆವಾಗ ಅವಳು ಅಲ್ಲೇ ಆಕಾಶದಲ್ಲೇ ನಿಂತಳು. ಆವಾಗ ಅವಳು ಅಂದ್ಕೊಂಡ್ಲು, ಓ ಇವರೇ ನನ್ನ ಪಿತೃಗಳಿರಬೇಕು ಅಂತ ಅಂದ್ಕೊಂಡು ನಮಸ್ಕಾರ ಮಾಡಿದ್ದಾಳೆ. ವಸ್ತುತಃ ಅವರೇ ಅವಳ ಪಿತೃಗಳು. ಆಗ ಅಲ್ಲಿರುವ ಪಿತೃ ಹೇಳ್ತಾನೆ, ಮಗಳೇ ನೀನು ಅಜ್ಞಾನದಿಂದ ಬೇರೆ ಯಾರೋ ಒಬ್ಬನನ್ನು ನೋಡಿ ನೀನು ಪಿತೃ ಅಂತ ಕಲ್ಪನೆ ಮಾಡಿದಿ, ಹಾಗಾಗಿ ನಿನಗೆ ಬೀಳಲಿಕ್ಕೆ ಶುರು ಮಾಡಿದಿ. ಈಗ ನೀನು ನಿಂತಿದ್ದೀಯ, ಆದರೆ ನೀನು ಆ ವಸುರಾಜನನ್ನೇ ತಂದೆಯಂತಾಗಿ ಭಾವಿಸಿದ್ದರಿಂದ ನೀನು ಮುಂದಿನ ಜನ್ಮದಲ್ಲಿ ಆ ವಸುರಾಜನಿಗೆ ಮಗಳಾಗಿ ಹುಟ್ಟು ಅಂತ ಹೇಳಿದ್ದಂತೆ. ನೀನು ಮಗಳಾಗಿ ಹುಡ್ತೀಯ. ಅಂತಹ ಆದ್ರಿಕೆ ಏನಾಗ್ತಾಳೆ ಅಂದರೆ ಮೀನಾಗಿ ಹುಡ್ತಾಳೆ. ಆ ಮೀನಿನಲ್ಲಿ ಸತ್ಯವತಿ ಎಂಬುವಂಥವಳು ಹುಡ್ತಾಳೆ. ಆ ಸತ್ಯವತಿಯಲ್ಲಿ ಪರಾಶರರು ಆವಿರ್ಭವಿಸ್ತಾರೆ. ಅಂತಹ ಪರಾಶರರಲ್ಲಿ ವೇದವ್ಯಾಸ ರೂಪದಿಂದಾಗಿ ನೀನು ಮಗನನ್ನು ಪಡೀತಾ ಇದ್ದಿ. ಹೀಗೆ ನೀನು ಇದರಿಂದ ಉತ್ತಮ ಲೋಕವನ್ನು ಹೊಂದುತ್ತೀ ಅಂತ ಅವರ ತಂದೆ ಅವಳಿಗೆ ಹೇಳಿದ್ಲು. ಅದೇ ರೀತಿ ಆಯಿತಂತೆ.
ಆ ಅಚ್ಚೋದೆ ಸತ್ಯವತಿಯಾಗಿ ಹುಟ್ಟಿ ಅಂತಹ ಸತ್ಯವತಿಯಲ್ಲಿ ಪರಾಶರರಿಂದ ವೇದವ್ಯಾಸ ದೇವರ ಜನ್ಮ ಅವರಲ್ಲಿ ಅವತಾರ ಎಂಬುವಂಥದ್ದು ಆಗಿದೆ. ನಂತರ ಈ ರೀತಿ ಅವಳು ಉತ್ತಮವಾದ ಗತಿಯನ್ನು ಹೊಂದಿದ್ಲು ಅಂತ ಆ ಒಂದು ಅಗ್ನಿಶ್ವಾತ್ಥ ಗಣದ ಇದೊಂದು ಇತಿಹಾಸ. ಇನ್ನೊಂದು ಗಣ ಇದೆ, ಬರ್ಹಿಷದ ಎಂಬುವಂತಹ ಗಣ. ಆ ಮೂರನೇ ಗಣದವರಿಗೆ ಅವರು ವೈಭ್ರಾಜ ಎಂಬುವಂತಹ ಲೋಕದಲ್ಲಿರ್ತಾರೆ. ಇವರನ್ನು ದೇವತೆಗಳು ಯಕ್ಷ ಗಂಧರ್ವರು ಪೂಜೆ ಮಾಡ್ತಾರಂತೆ. ಇವರು ಪುಲಸ್ತ್ಯ ಎಂಬುವಂತಹ ಪ್ರಜೇಶ್ವರರ ಮಕ್ಕಳಾಗಿದ್ದಾರೆ. ಇವರಿಗೆ ಒಬ್ಬ ಮಾನಸ ಪುತ್ರಿ ಇದ್ದು ಪೀವರಿ ಎಂಬುವಂತಹ ಮಾನಸ ಪುತ್ರಿ. ಇವಳು ದ್ವಾಪರ ಯುಗದಲ್ಲಿ ಜನ್ಮ ತಾಳಿ ವೇದವ್ಯಾಸ ದೇವರ ಮಕ್ಕಳಾಗಿರುವಂತಹ ಶುಕಾಚಾರ್ಯರಿಗೆ ಪತ್ನಿಯಾಗಿದ್ದಾಳಂತೆ. ಅಂತಹ ದೊಡ್ಡ ಕಕ್ಷೆಯಲ್ಲಿ ಅಂತಹ ಅನುಗ್ರಹಕ್ಕೆ ಪಾತ್ರಳಾದವಳು. ಇಂತಹ ಮಹಾ ತಪಸ್ವಿಯಾದ ಶುಕಾಚಾರ್ಯರು ಇವಳಲ್ಲಿ ಕೃಷ್ಣ ಗೌರ ಪ್ರಭು ಶಂಭು ಎಂಬುವಂತಹ ನಾಲ್ಕು ಮಕ್ಕಳನ್ನು ಹುಟ್ಟಿಸಿದ್ದಾರೆ. ಕೃತ್ವಿ ಎಂಬುವಂತಹ ಹೆಣ್ಣು ಮಗಳನ್ನು ಕೂಡ ಪಡೆದಿದ್ದಾಳೆ. ಇವರು ವೇದವ್ಯಾಸ ದೇವರ ತತ್ವೋಪದೇಶದಿಂದ ಉತ್ತಮ ಗತಿಯನ್ನು ಹೊಂದಿದವಳು ಅಂತ ಈ ಬರ್ಹಿಷದರ ಒಂದು ಚರಿತ್ರೆ. ಇನ್ನು ನಾಲ್ಕನೆಯ ಗಣ ಸುಕಾಲ ಎಂಬುವಂತಹ ಗಣ. ಇವರು ವಶಿಷ್ಠ ಪ್ರಜಾಪತಿಯ ಮಕ್ಕಳು. ಸ್ವರ್ಗದಲ್ಲಿ ಪ್ರಕಾಶಮಾನವಾಗಿ ಲೋಕಗಳಿವೆ, ಅವುಗಳಲ್ಲಿ ಇರುವಂಥವರು ಇವರನ್ನು ಬ್ರಾಹ್ಮಣರು ಪೂಜೆ ಮಾಡ್ತಾರೆ. ಇವರಲ್ಲಿ ಗೌ ಎಂಬುವಂತಹ ಪ್ರಸಿದ್ಧಳಾಗಿರುವಂತಹ ಹೆಣ್ಣು ಮಕ್ಕಳು ಇದ್ದಾಳೆ. ಇವಳು ಅವಳ ಮಾನಸ ಪುತ್ರಿ ಗೌ ಎಂಬುವಂಥವಳು. ಇವಳು ಏಕಶೃಂಗ ಎಂಬ ಹೆಸರಿನಿಂದ ಹುಟ್ಟಿ ಬಂದವಳು, ಶುಕನೆಂಬ ರಾಜನಿಗೆ ಭಾರ್ಯೆಯಾಗಿದ್ದಾಳೆ ಅಂತ ಇವಳ ಚರಿತ್ರೆ. ಅಂಗಿರಸ ಎಂಬುವಂತಹ ಐದನೆಯ ಪಿತೃಗಣ. ಈ ಪಿತೃಗಣನ್ನು ಕ್ಷತ್ರಿಯರು ಪೂಜೆ ಮಾಡ್ತಾರೆ. ಯಶೋಧ ಎಂಬುವಂಥವಳು ಇವಳ ಮಾನಸ ಪುತ್ರಿ. ಇವಳಲ್ಲಿ ವಿಶ್ವಮಹಾನ್ ಎಂಬುವಂಥವನು ಮದುವೆಯಾಗಿದ್ದಾನೆ. ಇವಳು ವೃದ್ಧ ಶರ್ಮ ಎಂಬುವಂತಹ ಒಬ್ಬ ಶ್ರೇಷ್ಠ ರಾಜನ ಸೊಸೆಯಾಗಿದ್ದಾಳೆ. ಇವಳು ಇನ್ನೊಂದು ವಿಶೇಷ, ದಿಲೀಪ ರಾಜನ ತಾಯಿಯೇ ಇವಳು. ಏನು ದಿಲೀಪ ರಾಜ ಅಂತ ಮೊನ್ನೆ ದಿನ ಗಂಗೆಯ ಅವತರಣಕ್ಕೆ ನಾನಾ ಥರದಲ್ಲಿ ಪ್ರಯತ್ನ ಪಟ್ಟವನು ಅಂತ ಕೇಳಿದ್ದೇವೆ. ಭಗೀರಥನ ಆ ವಂಶದಲ್ಲಿ ಬಂದವನು, ದಿಲೀಪ ಮಹಾರಾಜ ಅಂತವನ ತಾಯಿಯಾಗಿದ್ದಾಳೆ. ಆರನೆಯ ಗಣ ಸುಸ್ವಧ ಎಂಬುವಂತಹ ಗಣ. ಇವರು ಕರ್ದವ ಪ್ರಜಾಪತಿಯ ಪಿತೃಗಳಾಗಿದ್ದಾರೆ. ಪುಲಹ ಮಹರ್ಷಿಗಳಿಂದಾಗಿ ಹುಟ್ಟಿದವರು ಈ ಸುಸ್ವಧ ಎಂಬ ಗಣ. ಇವರಲ್ಲಿ ಇವರನ್ನು ವೈಶ್ಯರು ಪೂಜೆ ಮಾಡ್ತಾರೆ. ವಿರಜ ಎಂಬುವಂಥವಳು ಇವರಿಗೆ ಮಾನಸ ಪುತ್ರಿ ಇದ್ದಾಳೆ. ಇವಳೇ ಈ ವಿರಜ ಎಂಬುವಂಥವಳೇ ನಹುಷರಾಜನ ಭಾರ್ಯೆಯಾಗಿ ಮುಂದೆ ಹುಟ್ಟುವಂಥವಳು. ಇವಳ ಮಗನೇ ಯಯಾತಿರಾಜ. ಯಯಾತಿಯರಾಜ ಕಥೆ ಬಹಳ ವಿಸ್ತಾರವಾಗಿ ಬಂದಿದೆ. ಅವನೇ ಹೇಳುವಂಥದ್ದು, ನಜಾತು ಕಾಮಕಾಮಾನ ಉಪಭೋಗೇನ ಶಾಮ್ಯತಿ ಅಂತ ಹೇಳಿದ್ದಾನೆ. ತನ್ನ ಆಯುಷ್ಯವೆಲ್ಲವೂ ಕೂಡ ಮುಗಿದರೂ ಕೂಡ ಅವನು ತನ್ನ ಭೋಗವನ್ನು ತಾನು ಇನ್ನೂ ಭೋಗದ ಆಸೆ ಕುಂದಿರಲಿಲ್ಲ. ಎಷ್ಟೋ ವರ್ಷ ಆಗಿದ್ರೂ ಕೂಡ ಇನ್ನೂ ಭೋಗ ಪಡಬೇಕು ಅಂತ ಇಚ್ಛೆ ಪಟ್ಟವನು. ಆವಾಗ ಪುರು ಮೊದಲಾಗಿರುವಂತಹ ಅವರ ಮಕ್ಕಳಿದ್ದರು, ನಾಲ್ಕು ಜನ ಮಕ್ಕಳು. ಅವರಲ್ಲಿ ತಾನು ಆಯುಷ್ಯವನ್ನು ಬೇಡ್ತಾ ಇದ್ದಾನಂತೆ. ನೋಡು, ನನ್ನ ಇನ್ನೂ ಆಸೆ ಕುಂದಿಲ್ಲ, ನನಗೆ ನಾನಾ ತರಹದ ಆಸೆ ಇನ್ನೂ ಇದೆ, ಹಾಗಾಗಿ ನೀವು ನಿಮ್ಮ ಆಯುಷ್ಯ ಕೊಡಿ ಅಂತ ಕೇಳಿದ್ದಾನಂತೆ. ಮೂರು ಜನ ಮಕ್ಕಳು ಕೂಡ ನಿಮಗೆ ಕೊಟ್ಟರೆ ನಾವೇನು ಮಾಡಲಿ ಅಂತಲೇ ಧಿಕ್ಕರಿಸಿದವು. ಒಬ್ಬ ತಾನು ಆಯುಷ್ಯವನ್ನು ಕೊಟ್ಟಿದ್ದಾನೆ, ಆಯುಷ್ಯವನ್ನು ಕೊಟ್ಟು ಆ ಆಯುಷ್ಯದಲ್ಲಿ ಸ್ವಲ್ಪ ಭಾಗ ಕೊಟ್ಟು ಅದರಿಂದ ಅನುಭೋಗಿಸಿ ಸ್ವಲ್ಪ ಆಯುಷ್ಯ ಇರುವಾಗ ಬಂದು ಒಂದು ಮಾತನ್ನು ಹೇಳ್ತಾನೆ, ನಜಾತು ಕಾಮಃ ಕಾಮಾನ ಉಪಭೋಗೇನ ಶಾಮ್ಯತಿ. ಲೋಕದಲ್ಲಿ ಯಾರೇ ಒಬ್ಬ ವ್ಯಕ್ತಿ ಕಾಮವನ್ನು ತಣಿಸಿ ಇವತ್ತು ನಾನು ಕಾಮವನ್ನು ಪೂರಣೆ ಮಾಡ್ತೇನೆ ಅಂತ ಹೇಳಿದರೆ ಅದು ಮೂರ್ಖತನದ ಮಾತು ಅಂತ ಒಂದು ಹೇಳಿಕೆ, ಒಂದು ಇತಿಹಾಸವನ್ನು, ಶಾಸನವನ್ನು ಬರೆದುಕೊಟ್ಟಿದ್ದಾನೆ. ಅಂದರೆ ಕೆಲವೊಮ್ಮೆ ಅನಿಸುತ್ತೆ, ಇವಾಗ ಇದೊಂದು ತಿಂದು ನಾನು ಉಪವಾಸ ಮಾಡಿಬಿಡ್ತೇನೆ, ಬಾಳೆಹಣ್ಣು ಒಂದೇ ತಿಂತೇನೆ ಅಂತ ಉಪವಾಸ ಮಾಡ್ತೇನೆ ಅಂತ ಮಕ್ಕಳೆಲ್ಲ ಅಂತ ಇರ್ತಾರೆ. ಆದರೆ ಆಮೇಲೆ ಅನಿಸೋದು, ತಿಂದು ತಿಂದಾಗಿದೆ, ಇನ್ಯಾಕೆ ಮತ್ತೆ ಕಷ್ಟಪಡಲಿ ಅಂತ ಮತ್ತೆ ಮುಂದಿನ ತಿಂತಾರೆ, ಮತ್ತು ಅದು ತಿಂದಾಗಿದೆ ಅಂತ ತಿನ್ನಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ನಜಾತು ಕಾಮಃ ಕಾಮಾನ, ಒಂದು ಇಚ್ಛೆಯನ್ನು ಇನ್ನೊಂದು ವಸ್ತುವನ್ನು ಇಚ್ಛೆ ಅನುಭವಿಸುವುದರ ಮೂಲಕ ಅದನ್ನು ತಣಿಸ್ತೇನೆ ಅಂತ ಹೇಳುವಂಥದ್ದು. ಅಗ್ನಿಯ ಮಧ್ಯದಲ್ಲಿ ತುಪ್ಪ ಹಾಕಿ ಅಗ್ನಿಯನ್ನು ಇವತ್ತು ಶಾಂತಗೊಳಿಸ್ತೇನೆ, ನೋಡೋಣ ಏನಾಗುತ್ತೆ ಅಂತ ಹೇಳಿದರೆ ಅದರಂತೆ ಆ ಮಾತಾಗ್ತಾ ಇದೆ. ಹಾಗಾಗಿ
ಕಾಮ ಎಂಬುವಂಥದ್ದನ್ನು ತಣಿಸ್ಲಿಕ್ಕೆ ಇನ್ನೊಂದು ಕಾಮ ಪ್ರಯೋಜಕ ಅಲ್ಲ, ಅದನ್ನು ಗಟ್ಟಿ ಮನಸ್ಸಿನಿಂದ ತಡೆದುಕೊಳ್ಳುವಂಥದ್ದೇ ಅದಕ್ಕೆ ಯುಕ್ತಿ ಎಂಬುದನ್ನು ಸಾರಿದವ ಯಯಾತಿರಾಜ. ಇನ್ನು ಸೋಮಪ್ಪ ಎಂಬುವಂತಹ ಹೆಸರಿನ ಏಳನೆಯ ಪಿತೃಗಣದವರು, ಸ್ವಧಾ ಎಂಬುವಂತಹ ದೇವಿಯಲ್ಲಿ ಅಗ್ನಿದೇವಿಯಿಂದ ಹುಟ್ಟಿದ ಮಕ್ಕಳು, ಕವಿಯ ಮಗಳಾದವಳು ಸ್ವಧಾ, ಅವಳಲ್ಲಿ ಅಗ್ನಿದೇವಿಯಿಂದ ಹುಟ್ಟಿದ ಮಕ್ಕಳು ಇವರೆಲ್ಲ ಸೋಮಪ್ಪ ಎಂಬುವಂಥವರು. ಇವರನ್ನು ಶೂದ್ರರು ಪೂಜೆ ಮಾಡ್ತಾ ಇದ್ದಾರೆ. ಇವರು ಮಾನಸ ಎಂಬುವಂತಹ ಲೋಕದಲ್ಲಿರುವವರು. ಇವರ ಮಾನಸ ಪುತ್ರಿ ನರ್ಮದಾ, ಇವಳೇ ನರ್ಮದಾ ನದಿಯಾಗಿ ಹರಿತಾ ಇದ್ದಾಳೆ, ಪುರುಕುತ್ಸನ ಹೆಂಡತಿಯಾಗಿದ್ದಾಳೆ ಅಂತ ಅದರ ಒಂದು ಕಥೆಯನ್ನು ಹೇಳಿದ್ದಾರೆ. ಹೀಗೆ ಇಂತಹ ಏಳು ಗಣದವರೇನಿದ್ದಾರೆ, ಈ ಏಳು ಗಣದವರಿಗೂ ಕೂಡ ಮೊದಲು ಹುಟ್ಟಿದವನು ಯಮರಾಜ. ಹಾಗಾಗಿ ಅವನು ಪಿತೃಗಣ ಸ್ವಾಮಿ ಅಂತ ಕರೀತಾ ಇದ್ದಾರೆ. ಶ್ರಾದ್ದೇವ ಅಂದರೂ ಯಮರಾಜನೇ, ಶ್ರಾದ್ದೇವ ಅಂತಲೂ ಕರೆದಿದ್ದಾರೆ ಅವನನ್ನು. ಈ ಎಲ್ಲ ಪಿತೃದೇವತೆಗಳ ಪ್ರೀತ್ಯರ್ಥವಾಗಿ ಬೆಳ್ಳಿಯ ಪಾತ್ರೆ ಅಥವಾ ಬೆಳ್ಳಿ ಮಿಶ್ರವಾಗಿರುವಂತಹ ಪಾತ್ರೆಗಳನ್ನು ಪಿತೃಗಳ ಉದ್ದೇಶವಾಗಿ ಶ್ರಾದ್ದದಲ್ಲಿ ಸಮರ್ಪಿಸಬೇಕು ಅಂತ ಒಂದು ಹರಿವಂಶದಲ್ಲಿ ಮಾತಿದೆ. ಸರ್ವೇಷಾಂ ರಾಜತಂ ಪಾತ್ರಂ ಅಥವಾ ರಜತಾನ್ವಿತಂ ದತ್ತಂ ಸ್ವಧಾಂ ಪುರೋಧಾಯ ಶ್ರಾದ್ದಂ ಪ್ರೀಣಾತಿ ವೈಪಿತೃನ್. ಪಿತೃಗಳಿಗೆ ಅತ್ಯಂತ ಪ್ರಿಯವಾಗಿರುವಂಥದ್ದು ರಜತದ ಪಾತ್ರೆ. ಹಾಗಾಗಿಯೇ ಶ್ರಾದ್ದದ ಕಾಲದಲ್ಲಿ ರಜತವನ್ನು ಆದಷ್ಟು ಉಪಯೋಗಿಸಬೇಕು ಅಂತ ಹೇಳಿದ್ದಾರೆ. ಇನ್ನು ಶ್ರಾದ್ದದ ಕಾರ್ಯದಲ್ಲಿ ಕೆಲವುಗಳನ್ನು ಸಲಹೆಗಳನ್ನಾಗಿ ಶಾಸ್ತ್ರದಲ್ಲಿ ನಿರ್ಣಯ ಸಿಂಧು ಪುರಾಣಗಳಲ್ಲಿ ಕೊಟ್ಟಿದ್ದಾರೆ. ಶ್ರಾದ್ದ ದಿನದಂದು ರಂಗೋಲಿಯನ್ನು ಹಾಕಿ ಮನೆಯನ್ನು ಅಲಂಕರಿಸಬಾರದು. ಎಡಗೈಯಲ್ಲಿ ಹಿಡಿದ ದರ್ಬೆ, ಮನೆಯಲ್ಲಿ ಹಾಕಿದ ರಂಗೋಲಿ, ಹಣೆಯಲ್ಲಿ ಧರಿಸಿರುವಂತಹ ಅಕ್ಷತೆ ಅಥವಾ ಯಾವುದಾದರೂ ತಿಲಕವನ್ನು ನೋಡಿ ಶ್ರಾದ್ದಕ್ಕಾಗಿ ಬಂದಿರುವಂತಹ ಪಿತೃಗಳು ನಿರಾಶರಾಗಿ ಹೋಗ್ತಾರೆ ಅಂತ ಇದೆ. ಅದಕ್ಕೋಸ್ಕರ ಅವುಗಳನ್ನು ಮಾಡಬಾರದು. ಯಾವನು ಊರ್ಧ್ವಪುಂಡ್ರವನ್ನು ಧಾರಣೆ ಮಾಡದೆ ಕರ್ಮವನ್ನು ಮಾಡ್ತಾನೆ, ನಿತ್ಯ ಕರ್ಮವನ್ನು ಮಾಡದೆ ಶ್ರಾದ್ದವನ್ನು ಮಾಡ್ತಾನೆ, ಅದು ಫಲ ಸಿಗೋದಿಲ್ಲ. ಯಾರು ಅದೇ ಊರ್ಧ್ವಪುಂಡ್ರಾದಿಗಳನ್ನು ಧರಿಸಿ ತಾನು ಕರ್ಮವನ್ನು ಮಾಡ್ತಾನೆ ಅಂತಹ ವ್ಯಕ್ತಿ ಕಲ್ಪಕೋಟಿ ಸಹಸ್ರಾಣಿ ಗಯಾಶ್ರಾದ್ದ ಫಲಂ ಲಭೇತ್. ಗಯಾಶ್ರಾದ್ದದ ಫಲವನ್ನು ತಾನು ಹೊಂದುತ್ತಾ ಇದ್ದಾನೆ. ಊರ್ಧ್ವಪುಂಡ್ರ ಧರೋ ಯಸ್ತು ಕುರಿಯ ಶ್ರಾದ್ದಂ ಶುಭಾನನೇ. ಒಳ್ಳೆಯ ಶ್ರಾದ್ದವನ್ನು ಊರ್ಧ್ವಪುಂಡ್ರವನ್ನು ಹಚ್ಚಿಕೊಂಡು ಮಾಡುವವನಿಗೆ ಗಯಾಶ್ರಾದ್ದದ ಫಲ ಇದೆ. ಮತ್ತು ಶ್ರಾದ್ದದ ನಂತರದಲ್ಲಿ ಪಿಂಡವನ್ನು ಜಲದಲ್ಲಿ ಅಥವಾ ಅಗ್ನಿಯಲ್ಲಿ ಹಾಕಬೇಕು. ಆಕಳಿಗೆ ಕೊಟ್ಟರೆ ಅದು ಪಡವಾಗಿಲ್ಲ, ಅದು ಉತ್ತಮವಾದ ಗತಿಯಾಗ್ತದೆ. ಆದರೆ ಯಾವತ್ತೂ ಅದು ಇತರ ಶ್ವಾನಗಳು ಅವುಗಳನ್ನು ಮುಟ್ಟದೇ ಇರುವಂತಹ ಸ್ಥಿತಿಯಲ್ಲಿ ಅದನ್ನು ಹಾಕಬೇಕು. ಅಥವಾ ಭೂಮಿಯ ಒಳಗಡೆ ತಗ್ಗು ತೋಡಿ ಇಟ್ಟರಂತರೂ ಅದಕ್ಕೂ ಏನು ತೊಂದರೆ ಇಲ್ಲ, ಕೊಟ್ಟು ಶ್ವಾನಾದಿಗಳು ಭಕ್ಷಣೆ ಮಾಡದೇ ಇರುವಂತಹ ರೀತಿಯಲ್ಲಿ ಅದನ್ನು ಹಾಕಬೇಕು ಅಂತ ಹೇಳಿದ್ದಾರೆ. ಶ್ರಾದ್ದ ಮಾಡುವಂತಹ ಯಜಮಾನನಿಗೆ ಕೆಲವು ವಿಧಿಸಿದ್ದಾರೆ. ಏನು ಅಂದರೆ, ಶ್ರಾದ್ದ ಮಾಡುವಂತಹ ಯಜಮಾನ ಕರ್ತೃ ಅವನು ಬ್ರಷ್ಯು ಇತ್ಯಾದಿಗಳಿಂದ ಹಲ್ಲುಜ್ಜಬಾರದಂತೆ. ಅದು ಈಗ ಅಸಂಭಾವಿತ, ಆದರೂ ಕ್ರಮ ಮಾತ್ರ ಆಗಿದೆ. ತಾಂಬೂಲ ತಿನ್ನಬಾರದು ಆ ದಿನ. ತೈಲ ಅಭ್ಯಂಗವನ್ನು ಮರ್ದನವನ್ನು ಮಾಡಿಕೊಂಡು ಸ್ನಾನಾದಿಗಳನ್ನು ಮಾಡಬಾರದು. ಸಾಯಂಕಾಲ ಅಥವಾ ರಾತ್ರಿ ಇನ್ನೊಮ್ಮೆ ಭೋಜನವನ್ನು ಮಾಡಬಾರದು. ಸ್ತ್ರೀ ಸಂಗ ಮಾಡಕೂಡದು. ಅನಿವಾರ್ಯ ಅಂತ ಆದಲ್ಲಿ ಮಾತ್ರ ಔಷಧ ಸ್ವೀಕಾರ ಮಾಡಬೇಕು, ಇಲ್ಲದೇ ಇದ್ದರೆ ಔಷಧವನ್ನು ಪರಾನ್ನವನ್ನು ಸ್ವೀಕರಿಸಬಾರದು ಅಂತ ಶ್ರಾದ್ದ ಮಾಡುವಂತಹ ಕರ್ತೃವಿನ ಉದ್ದೇಶವಾಗಿ ವಿಧಾನಗಳು. ಇನ್ನು ಶ್ರಾದ್ದ ಭೋಜನ ಮಾಡುವಂತಹ ಬ್ರಾಹ್ಮಣನಿಗೂ ಕೆಲವು ವಿಧಾನ ಹೇಳಿದ್ದಾರೆ. ಅವನು ಕೂಡ ಅಭ್ಯಂಗ ಮಾಡಿಕೊಳ್ಬಾರದು ಆ ದಿನ, ಸ್ತ್ರೀ ಸಂಘವನ್ನು ಮಾಡಬಾರದು, ಮತ್ತು ಸಾಯಂಕಾಲ ಭೋಜನಾದಿಗಳನ್ನು ಮಾಡಬಾರದು. ಇನ್ನೊಂದು ಕಡೆ ಹೋಮಾದಿಗಳನ್ನು ಹೋಗಿ ಅಲ್ಲಿ ದಾನಾದಿಗಳನ್ನು ತೆಗೆದುಕೊಳ್ಳಬಾರದು. ಈ ರೀತಿ ಅವನದ ಒಂದು ಕ್ರಮ ಇದೆ. ಇನ್ನು ಶ್ರಾದ್ದದಲ್ಲಿ ವಿಕಿರ ಅಂತ ಹೇಳಿ ಒಂದು ಅನ್ನವನ್ನು ಉದುರಿಸ್ತೇವೆ, ಪಿತೃಸ್ಥಾನದಲ್ಲಿ ಮತ್ತು ದೇವತಾ ಸ್ಥಾನದಲ್ಲಿ ಅನ್ನವನ್ನು ಉದುರಿಸುವಂಥದ್ದು. ಅಗ್ನಿಯಲ್ಲಿ ಎರಡು ಆಹುತಿಯನ್ನು ಕೊಡುವಂಥದ್ದು ಮತ್ತು ಪಿಂಡಾದಿಗಳಿಗೆ ತಿಲಾಂಜಲಿಯನ್ನು ಕೊಡುವಂಥದ್ದು. ಇವುಗಳಿಗೆಲ್ಲ ಒಂದೊಂದು ಕ್ರಿಯೆಗೂ ಕೂಡ ಒಂದೊಂದು ಫಲ ಇದೆ ಅಂತ ತಿಳಿಸಿಕೊಡ್ತಾ ಇದೆ ಸ್ಮೃತಿ ಮುಕ್ತಾವಳಿ. ಅಗ್ನೌ ಕರ್ಣೇನ ದೇವಸ್ಥಾಃ ಸ್ವರ್ಗಸ್ಥಾ ವಿಪ್ರಭೋಜನೇ ಋಷಿಸ್ಥಾ ದಕ್ಷಿಣಾದಾನೆ ಶ್ರಾದ್ದಂ ಸಪ್ತವಿಧಂ ಸ್ಮೃತಂ.
ಶ್ರಾದ್ದದಲ್ಲಿ ಮಾಡುವಂತಹ ಒಂದೊಂದು ಕ್ರಿಯೆಯು ಕೂಡ ಒಬ್ಬೊಬ್ಬ ದೇವತೆಗಳಿಗೆ ಒಂದೊಂದು ಕಡೆ ಇರುವಂಥವರಿಗೆ ಪ್ರೀತಿಯಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಪಾಣಿಹೋಮ ಅಂತ ಅಗ್ನಿಯಲ್ಲಿ ಆಹುತಿ ಕೊಡಲಿಕ್ಕಿದೆ. ಅಂತಹ ಹೋಮ ಮಾಡುವುದರಿಂದ ದೇವಲೋಕದಲ್ಲಿ ಪಿತೃಗಳಿಗೆ ಇದ್ದರೆ ಅವರಿಗೆ ಪ್ರೀತಿ ಆಗ್ತದಂತೆ. ಬ್ರಾಹ್ಮಣರನ್ನು ಕರೆದು ಭೋಜನ ಮಾಡಿಸ್ತೇವೆ, ಅಂತಹ ಬ್ರಾಹ್ಮಣ ಭೋಜನದಿಂದ ಸ್ವರ್ಗಸ್ಥರಾಗಿರುವಂತಹ ಪಿತೃಗಳ ತೃಪ್ತಿ, ಪಿಂಡ ಪ್ರದಾನದಿಂದಾಗಿ ಯಮಲೋಕದಲ್ಲಿರುವಂತಹ ಪಿತೃಗಳ ತೃಪ್ತಿ ಆಗ್ತದೆ, ವಿಕಿರಾನ್ನದಿಂದ ಆ ಅನ್ನವನ್ನು ಉದುರಿಸುವಿಕೆಯಿಂದಾಗಿ ಅದು ವಿಕಿರ ಬಲಿ ಅಂತ ಕರೆದಿದ್ದಾರೆ, ಅಂತಹ ವಿಕಿರಾನ್ನದಿಂದಾಗಿ ನರಕದಲ್ಲಿ ಇರುವಂತಹ ಪಿತೃಗಳ ಸಂತುಷ್ಟಿಯಾಗ್ತದೆ. ತಿಲೋದಕದಿಂದಾಗಿ ತಿರ್ಯಗ್ಯೋನಿಗಳು ನಮ್ಮವರು ಯಾರಾದರೂ ಪ್ರಾಣಿಗಳಾಗಿ ಹುಟ್ಟಿದರೆ ಅವುಗಳಿಗೆ ಪ್ರೀತಿ ಆಗ್ತದೆ. ಮತ್ತು ದಕ್ಷಿಣಾದಾನದಿಂದಾಗಿ ಮನುಷ್ಯ ಲೋಕದಲ್ಲಿ ಹುಟ್ಟಿರುವಂತಹ ಪಿತೃಗಳಿಗೆ ತೃಪ್ತಿ, ಭೂರಿ ಭೋಜನದಿಂದಾಗಿ ಅಸುರ ಯೋನಿಯಲ್ಲಿ ಜನಿಸಿರುವಂತಹ ಪಿತೃಗಳ ತೃಪ್ತಿ. ಹಾಗಾಗಿ ಈ ಶ್ರಾದ್ದಯದಲ್ಲಿ ಈ ಏಳು ವಿಧವಾಗಿರುವಂತಹ ಕ್ರಮವನ್ನು ಅಳವಡಿಸಲಾಗಿದೆ ಅಂತ ಹೇಳಿದ್ದಾರೆ. ಮತ್ತು ಶ್ರಾದ್ದ ಎಲ್ಲ ಪಿಂಡ ಪ್ರದಾನ ಮಾಡಿದ ಮೇಲೆ ಅಮೀವೋ ಗಂಧ ಪ್ರಸಾದ ಅಂತ ಆ ಪಿಂಡಕ್ಕೆ ವಿಷ್ಣು ಪತ್ರ, ತುಳಸಿ ನಿರ್ಮಾಲ್ಯಗಳನ್ನು ಎಲ್ಲ ಏರಿಸಲಿಕ್ಕಿದೆ. ಅಂತಹ ತುಳಸಿಯನ್ನು ಏರಿಸುವುದರಿಂದಲೂ ಕೂಡ ಒಂದು ಅನುಗ್ರಹ ಇದೆ ಅಂತ ಹೇಳ್ತಾ ಇದ್ದಾರೆ. ಪಿತೃಪಿಂಡಾರ್ಚನಂ ಶ್ರಾದ್ದೇ ಯೈಕೃತಂ ತುಳಸೀದಲೈಹಿ ಪ್ರೀಣಿತಾಹ ಪಿತರೈಸ್ತೈಸ್ತು ಯಾವಚ್ಚಂದಾರ್ಕ ಮೇದಿನಿ. ಯಾರು ಪಿಂಡಾರ್ಚನೆ ಮಾಡುವಾಗ ತುಳಸಿಯ ಅರ್ಚನೆಯಿಂದ ತುಳಸಿಯನ್ನು ಪಿಂಡದ ಮೇಲೆ ಇಡ್ತಾರೆ, ಅವರಿಂದ ಅರ್ಚಿತನಾಗಿರುವಂತಹ ಪಿತೃದೇವತೆಗಳು ವಿಶೇಷವಾಗಿ ಸೂರ್ಯಚಂದ್ರ ಇರುವರೆಗೂ ಕೂಡ ತೃಪ್ತರಾಗಿ ಅನುಗ್ರಹ ಮಾಡ್ತಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ಪಿತೃಗಳ ಒಂದು ಕ್ರಮ ಕಾರ್ಯದಲ್ಲಿ ತುಳಸಿಯನ್ನು ಸಮರ್ಪಣೆ ಮಾಡುವಂಥದ್ದು. ಇನ್ನು ಶ್ರಾದ್ದದ ಕರ್ಮ ಕಾರ್ಯದಲ್ಲಿ ಬ್ರಾಹ್ಮಣರಿಗೆ ಭೋಜನ ವಸ್ತ್ರಗಳನ್ನು ಕೊಡುವಂಥದ್ದಿದೆ. ವಸ್ತ್ರಗಳನ್ನು ಕೊಡಬೇಕು, ಕೊಡಲಿಕ್ಕೆ ಆಗದೇ ಇದ್ದರೂ ಯಜ್ಞೋಪವೀತವನ್ನಾದರೂ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಜ್ಞೋಪವೀತಂ ದಾತವ್ಯಂ ವಸ್ತ್ರಾಭಾವೇ ವಿಜಾನತ ಪಿತೃಭ್ಯೋ ವಸ್ತ್ರದಾನಸ್ಯ ಫಲಂ ತೇನಾಷ್ಟುತೇಖಿಲಂ. ಶ್ರಾದ್ದ ಕರ್ಮದಲ್ಲಿ ಬ್ರಾಹ್ಮಣರಿಗೆ ಪಿಂಡಕ್ಕೆ ವಸ್ತ್ರಗಳನ್ನು ಕೊಡಬೇಕು, ಇಲ್ಲದೇ ಇದ್ದರೆ ಯಜ್ಞೋಪವೀತ ಜರಿವಾರವನ್ನಾದರೂ ಆ ಬ್ರಾಹ್ಮಣರಿಗೆ ಸಲ್ಲಿಸಬೇಕು. ವಸ್ತ್ರಸ್ಥಾನದಲ್ಲಿ ಯಜ್ಞೋಪವೀತ ಕೊಟ್ಟರೂ ಕೂಡ ವಸ್ತ್ರ ಕೊಡುವಂತಹ ಫಲವನ್ನೇ ಹೊಂದ್ತಾ ಇದ್ದಾರೆ. ಯಥಾಶಕ್ತಿ ತತ್ಪ್ರತಿನಿಧಿಯಾಗಿ ದ್ರವ್ಯ ದಕ್ಷಿಣೆಯನ್ನು ಕೂಡ ಕೊಡಬೇಕು. ಯಜ್ಞೋಪವೀತ ದಾನದಿಂದ ಅವನಿಗೆ ವಿಶೇಷವಾದ ಫಲಪ್ರಾಪ್ತಿಯಾಗ್ತದೆ. ವಸ್ತ್ರ ಕೊಡಲಿಲ್ಲ ಎಂಬುದಾಗಿ ಕ್ರಿಯಾಲೋಪ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಗೋಪೀಚಂದನ ಲೇಪನಾರ್ಥೆ ಯಜ್ಞೋಪವೀತ ಧಾರಣಾರ್ಥೆ ಲೇಪನಾರ್ಥೆ ಗೋಪೀಚಂದನ ಧಾರಣಾರ್ಥೆ ಯಜ್ಞೋಪವೀತ ಅಂತ ಅದನ್ನು ಕೊಡ್ತಾ ಇದ್ದಾರೆ. ಶ್ರಾದ್ದಾದಿಗಳಲ್ಲಿ ಯಾರ ಯಜಮಾನನ ಗೋತ್ರ ಗೊತ್ತಿಲ್ಲ ಅಂತಾದರೆ ಕಶ್ಯಪ ಗೋತ್ರದಿಂದಲೇ ಶ್ರಾದ್ದ ಮಾಡಬೇಕು ಅಂತ ಒಂದಿದೆ. ಇನ್ನು ತಂದೆ ತಾಯಿಗಳ ಅಥವಾ ಬಂಧುಗಳ ಯಾವ ತಿಥಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ, ಯಾವ ತಿಥಿಯಲ್ಲಿ ಅವರು ಶ್ರಾದ್ದ ಮಾಡಬೇಕು ಅಂತ ಗೊತ್ತಿಲ್ಲದೆ ಇರುವಾಗ ಅವರು ಭಾದ್ರಪದ ಅಮಾವಾಸ್ಯೆಯ ದಿನದಂದೇ ಶ್ರಾದ್ದಾದಿಗಳನ್ನು ಮಾಡಬಹುದು ಅಂತ. ಹಾಗಾಗಿಯೇ ಅದನ್ನು ಸರ್ವ ಪಿತೃ ಅಮಾವಾಸ್ಯ ಅಂತ ಕರೆದಿದ್ದಾರೆ. ಇನ್ನು ಶ್ರಾದ್ದಕರ್ತೃ ತಾನು ಪಾಲಿಸಬೇಕಾಗಿರುವಂಥ ಇನ್ನೊಂದು ಎರಡು ಹೇಳ್ತಾ ಇದ್ದಾರೆ. ತಾನು ಶ್ರಾದ್ದಕರ್ತ ಪಿತೃವಿನ ಶ್ರಾದ್ದವನ್ನು ಮಾಡುವಾಗ ಮುಖ್ಯವಾಗಿ ನಿನ್ನೆ ಹೇಳಿದಂತೆ ಸಿಟ್ಟನ್ನು ಬಿಟ್ಟಿರಬೇಕು. ಲೋಕ ವಾರ್ತೆಯ ಹರಟೆಗಳನ್ನು ಮಾಡಿಕೊಂಡು ತಾನು ಶ್ರಾದ್ದವನ್ನು ಮಾಡಬಾರದು. ಹೇಗೆ ಬಹಿಶೌಚ ಎಂಬುವಂಥದ್ದು ಅಗತ್ಯವೋ ಹಾಗೆ ಅಂತಃಶೌಚವೂ ಕೂಡ ಇರಬೇಕು. ಹಾಗಾಗಿಯೇ ದೇವರ ನಾಮಸ್ಮರಣೆಯನ್ನು ತಾನು ಮಾಡ್ತಾ ಇರಬೇಕು. ಅದಕ್ಕೋಸ್ಕರನೇ ಬ್ರಾಹ್ಮಣರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಇದೆ ಶ್ರಾದ್ದದಲ್ಲಿ. ಅಕ್ರೋಧನೈಹಿ ಶೌಚಪರೈಹಿ ಸತತಂ ಬ್ರಹ್ಮವಾದಿಭಿ. ಸಿಟ್ಟು ರಹಿತರಾದ ಶೌಚರಲ್ಲಿ ಆಸಕ್ತವಾದ ಬ್ರಹ್ಮನ ಭಗವಂತನ ವಿಚಾರವನ್ನು ಮಾಡುವಂತಹ ನಿಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳುವಂತಹ ಮಂತ್ರ. ಭವಿತವ್ಯಂ ಭವದ್ಭಿಶ್ಚ ಮಯಾಚ ಶ್ರಾದ್ದ ಕರ್ಮಣಿ. ನಾನು ಮಾಡುವ ಶ್ರಾದ್ದ ಕರ್ಮದಲ್ಲಿ ನೀವು ಬಂದು ಆಸೀನರಾಗಬೇಕು ಅಂತ ಹೇಳುವಂತಹ ಅದು ಒಂದು ಪ್ರಾರ್ಥನೆ. ಮತ್ತು ಬ್ರಾಹ್ಮಣರನ್ನು ಆಮಂತ್ರಿಸಿದ ಮೇಲೆ ಶ್ರಾದ್ದ ಕರ್ಮ ಪ್ರಾರಂಭ ಆದ ಮೇಲೆ ಅವರ ಬಗ್ಗೆಯಾಗಲಿ ಅವ್ರು ಹೀಗಿತ್ತು ಬೇರೆಯವ್ರನ್ನ ಕದ್ರೆ ಚೆನ್ನಾಗಿತ್ತೇನೋ ಎಂಬುವಂತಹ ಮಾತನ್ನು ಮನಸ್ಸಲ್ಲೂ ಕೂಡ ಅನ್ಕೋಬಾರದಂತೆ. ನಿಯಂತ್ರಿತೇಷು ವಿಪ್ರೇಷು ಪ್ರಾರಬ್ಧೇ ಶ್ರಾದ್ದಕರ್ಮಣಿ ವಸಂತಿ ಪಿತರೋ ಗೇಹೇ ನಾಶೌಚಂ ಜಾಯತೆ ಕ್ವಚಿತ್.
ಬೇರೆ ಆಚಾರ ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು, ಇವ್ರನ್ನ ಯಾಕೆ ಕರೆದೆ ಅಂತ ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಗೆಗಳ ಮಾಡ್ತಾ ಕೂತ್ರೆ ಅನ್ಕೊಳ್ಳೋದು ಬೇರೆ ಪ್ರಶ್ನೆ. ಅವ್ರ ಪಾಡಿಗೆ ಅವ್ರು ಪಾರಾಯಣ ಮಾಡ್ತಾ ಹಾಕಿ ಕೂತಿದ್ರು ಕೂಡ ಅನ್ಕೊಳ್ಬಾರ್ದು, ಯಾಕೆಂದ್ರೆ ಪಿತೃಗಳ ಸನ್ನಿಧಾನ ಇರ್ತದೆ, ಹಾಗಾಗಿ ಹಾಗೆ ಅನ್ಕೊಳ್ಬಾರ್ದು ಅಂತ ಹೇಳಿದ್ದಾರೆ. ಶ್ರಾದ್ದದ ಕರ್ಮದಲ್ಲಿ ಬ್ರಾಹ್ಮಣನ ಅಪೇಕ್ಷೆಯಂತೆ ದಾನ ಮಾಡಬೇಕು ಅಂತ ಮಾತಿದೆ. ಅದರ ಅರ್ಥ ಅವನೇನೇನು ಕೇಳ್ತಾನೆ ಕೊಡಬೇಕು ಅಂತಲ್ಲ, ಒಟ್ಟು ಆಮಂತ್ರಿತರಾಗಿರುವಂತಹ ಬ್ರಾಹ್ಮಣರಿಗೆ ಸಂತೋಷ ಆಗಬೇಕು, ಅವರು ದುಃಖವನ್ನು ಪಟ್ಟು ಹೋಗುವುದಲ್ಲ ಎಂಬುದು ತಾತ್ಪರ್ಯ. ಮತ್ತು ಉಪ್ಪು ಇತ್ಯಾದಿ ಉಪ್ಪು ಬೇಕು ಅಂದಾಗ ಅದನ್ನು ಬಾಯಿಂದ ಕೇಳಬಾರಂತೆ ಬ್ರಾಹ್ಮಣರು, ಅದನ್ನು ನಂತರವೇ ಹಾಕ್ತಾರೆ, ಹಾಕುವಾಗ ಕೈ ತೋರಿಸಬೇಕು ಅಥವಾ ಏನಾದರೂ ಸಂಜ್ಞೆಯ ಮೂಲಕ ಅದನ್ನು ಹೇಳಬೇಕು, ಅದನ್ನು ಬಾಯಿಯಿಂದ ಕಂಠತಃ ಹೇಳಬಾರದು. ಮತ್ತು ಕೆಲವನ್ನು ಶ್ರಾದ್ದ ಮಾಡುವಾಗ ಯಜಮಾನನೇ ಅದನ್ನು ಹೇಳಬೇಕಾಗತ್ತೆ, ಅದನ್ನು ನಾವು ತಿಳ್ಕೊಳ್ಬೇಕು. ಶ್ರಾದ್ದವನ್ನು ಮಾಡುವಾಗ ಪಿಂಡ ಪ್ರದಾನ ಮಾಡ್ತಾ ಇರ್ತಾರೆ, ಮಾಡುವಾಗ ಪುರೋಹಿತರು ಹೇಳ್ತಾರೆ ಆ ಅಸ್ಮತ್ ಅಂತ ಹೇಳಿ ಅಂತ, ಹೇಳೋದೇ ಇಲ್ಲ. ಇವರೇನಾದರೂ ಅಸ್ಮತ್ ಪಿತೃಪಿತಾಮಹ ಪ್ರಪಿತಾಮಹ ಅಂದರೆ ಪಾಪ ಬದುಕಿರುವ ಆಚಾರ್ಯರ ತಂದೆ ತಾಯಿಗೆ ಶ್ರಾದ್ದ ಮಾಡಿದಾಗಬಹುದು, ಅದಕ್ಕೋಸ್ಕರ ಅಸ್ಮತ್ ಎಂಬುವಂತಹ ಮಾತುಗಳು. ಆಮೇಲೆ ಕೆಲವು ಹೇಳ್ತಾರೆ ಪ್ರವರ್ತಯ ಅಂತ ಹೇಳು ಅಂತ ಹೇಳಿ, ಪ್ರವರ್ತಯೇ ಅಂತ ಹೇಳಿ ಅಂತ ಹೇಳ್ತಾರೆ, ಪ್ರವರ್ತಯ ಅಂತ ಬ್ರಾಹ್ಮಣರು ಹೇಳುವಂಥದ್ದು, ಕರಿಷ್ಯೆ ಅಂತ ಮಾತ್ರ ಹೇಳುವುದು ಯಜಮಾನರು, ಕುರುಶ್ವ ಅಂತ ಬ್ರಾಹ್ಮಣರು ಹೇಳುವಂಥದ್ದು. ಕೆಲವೊಮ್ಮೆ ಏನಾಗ್ಬಿಡ್ತದೆ, ಪುರೋಹಿತರು ಆಚಾರ ಮಾಡಿಸುವ ಭರದಲ್ಲಿ ಮಂಡಲ ದರ್ಶನಂ ಕರಿಷ್ಯೆ ಕುರುಶ್ವ ಅಂತ ಕರಿಷ್ಯೆ ಅಂತ ಹೇಳಿ ಅಂತ ಹೇಳಿರ್ತಾರೆ, ಅವ್ರು ಹೇಳಿರ್ತಾರೆ, ನಂತರ ಇವರು ಕುರುಶ್ವ ಅಂತ ಹೇಳುವಾಗ ಅದನ್ನು ಹೇಳಿಬಿಟ್ಟಿರ್ತಾರೆ ಕೆಲವೊಮ್ಮೆ ಕುರುಶ್ವ ಅಂತ, ಅಂದರೆ ಮಾಡು ಅಂತ ಅವರಿಗೆ ಆಜ್ಞೆ ಮಾಡಿದಾಗ ಅದು ಅರ್ಥ. ಹಾಗಾಗಿ ಅದನ್ನು ಕೂಡ ತಿಳಿದು ಬ್ರಾಹ್ಮಣರು ಏನು ಹೇಳ್ತಾರೆ ಅದನ್ನು ಕೇಳಿಯೇ ಅದನ್ನು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಬೇಕು. ಇನ್ನು ಮೊದಲೇ ಹೇಳಿದಂತೆ ಶ್ರಾದ್ದ ಕರ್ಮದಲ್ಲಿ ಆದಷ್ಟು ಬೆಳ್ಳಿಯ ಪಾತ್ರೆಗಳನ್ನು ಉಪಯೋಗಿಸಬೇಕು. ರುದ್ರದೇವರ ಕಣ್ಣಿನಿಂದ ಉದ್ಭೂತವಾಗಿರುವಂಥದ್ದು ಆ ಲೋಹ, ಆ ಲೋಹ ಎಂಬುವಂಥದ್ದು ಪಿತೃಗಳಿಗೆ ಅತ್ಯಂತ ಪ್ರೀತಿ. ಅದಕ್ಕೋಸ್ಕರನೇ ಏನು ದರ್ಬೆಯಿಂದ ಮಾಡಿರುವಂತಹ ದೇವಸ್ಥಾನ ಪಿತೃಸ್ಥಾನ ಅಂತ ಎರಡಿರ್ತದೆ, ದೇವಾನಾಂ ಸುವರ್ಣಂ ಪಿತೃಣಾಂ ತತ್ತುಲ್ಯಂ ರಜತಂ ಅಂತ ಹೇಳಿದ್ದಾರೆ. ದೇವತೆಗಳಿಗೆ ಸುವರ್ಣದಾನ, ಅದಕ್ಕೋಸ್ಕರನೇ ಅವರಿಗೆ ಅನ್ನ ಕೊಡುವಾಗಲೂ ಕೂಡ ಸುವರ್ಣ ಪಾತ್ರೆ ಅಕ್ಷಯ್ಯ ವಟಛಾಯೇಯಂ ಅಂತ ದೇವತೆಗಳಿಗೆ ಹೇಳ್ತೇವೆ, ಅಕ್ಷಯ್ಯ ಪಾತ್ರ ಸುವರ್ಣದ ಪಾತ್ರೆಯಲ್ಲಿ ನಿಮಗೆ ಅನ್ನ ಬಳಸಿದ್ದೇವೆ ಅಂತ ಪ್ರಾರ್ಥನೆ. ಇನ್ನು ಇವರಿಗೆ ಪಿತೃಗಳಿಗೆ ಮಾಡುವಾಗ ರಜತ ಪಾತ್ರೆ ಸ್ಥಿತಂ ಅನ್ನಂ, ರಜತ ಪಾತ್ರೆಯಲ್ಲಿ ಅನ್ನ ಇದೆ ಅಂತ ಅವರಲ್ಲಿ ಕೇಳ್ತಾ ಇದ್ದೇವೆ. ಹಾಗಾಗಿ ಅವರಿಗೆ ಬೆಳ್ಳಿಯ ಪ್ರೀತಿ. ಆದರೆ ಈ ಒಂದು ವಿಷಯದಲ್ಲಿ ನಮ್ಮ ಪೂರ್ವದಲ್ಲಿ ಒಂದು ಗಲಾಟೆ ಆಗಿತ್ತು. ಪ್ರತ್ಯಕ್ಷವಾಗಿರುವಂತಹ ಬ್ರಾಹ್ಮಣರನ್ನ ಕೂರಿಸಿರ್ತಾರೆ. ಪ್ರತ್ಯಕ್ಷ ಬ್ರಾಹ್ಮಣರನ್ನ ಕೂಡಿಸಿದಾಗ ಅಲ್ಲಿ ದೇವತೆಗಳಿಗೆ ಸುವರ್ಣ, ಪಿತೃಗಳಿಗೆ ರಜತ, ದೇವಸ್ಥಾನದಲ್ಲಿ ಕೂತಿರುವಂಥವರಿಗೆ ಬಂಗಾರದ ಉಂಗುರ ಕೊಟ್ಟಿದ್ದಾರೆ, ಪಿತೃಸ್ಥಾನದಲ್ಲಿ ಕೂತಿರುವಂಥವರಿಗೆ ಬೆಳ್ಳಿ ಉಂಗುರ ಕೊಟ್ಟಿದ್ದಾರೆ. ಆಗ ಆಚಾರ್ಯರಿಗೆ ಬೇಜಾರಾಗುತ್ತೆ, ಏನಿದು ಈ ರೀತಿ ಅಂತ. ಅದಕ್ಕೆ ಅಂತಹ ಅವಕಾಶಗಳೇ ಕೊಡಬಾರದು. ಅದಕ್ಕೆ ಶಾಸ್ತ್ರ ಹೇಳುವಾಗ ಏನು ಮಾಡಿದೆ, ಪಿತೃಣಾಂ ತತ್ತುಲ್ಯಂ ರಜತಂ, ಅಂದರೆ ದೇವತೆಗಳಿಗೆ ಏನು ಸುವರ್ಣವಾಗಿರುವಂತಹ ಆಭರಣವನ್ನು ನೀವು ಕೊಟ್ಟಿದ್ದೀರಿ ಅದಕ್ಕೆ ಸಮಾನವಾಗಿರುವ ಬೆಳ್ಳಿ ಕೊಡಿ ಅಂತ ಅರ್ಥ. ಹಾಗಾದರೆ ಅದಕ್ಕೆ ಎಷ್ಟು ಮೌಲ್ಯ, ಅದಕ್ಕೆ ಎಷ್ಟಿದೆ ಅಂಥದ್ದನ್ನೇ ನೀವು ಬೆಳ್ಳಿ ಅವ್ರಿಗೆ ಕೊಡಬೇಕು ಅಂತ ತಾತ್ಪರ್ಯ. ಹಾಗಾಗಿ ಇಂತಹದ್ದನ್ನು ತಿಳ್ಕೊಂಡಾಗ ಅಂತಹ ಅವಘಡಗಳು ಸಂಭವಿಸುವಂಥದ್ದು ಇರೋದಿಲ್ಲ. ಹಾಗಾಗಿ ಬೆಳ್ಳಿ ಪಾತ್ರೆ ಎಂಬುವಂಥದ್ದು ಶ್ರೇಷ್ಠ, ಆದಷ್ಟು ಬೆಳ್ಳಿಯನ್ನೇ ಉಪಯೋಗಿಸಬೇಕು. ಬೆಳ್ಳಿ ಇಲ್ಲ ಅಂದರೆ ತಾಮ್ರ ಹಿತ್ತಾಳೆ ಅನಿವಾರ್ಯವಾಗಿ ದೊನ್ನೆ ಇತ್ಯಾದಿಗಳನ್ನು. ಆದರೆ ಎಂದೆಂದೂ ಕೂಡ ಪದ್ಮಪುರಾಣ ಹೇಳುವುದು ಅಯಸೋ ದರ್ಶನಾದೇವ ಪಿತರೋ ವಿದ್ರವಂತಿಹಿ, ಅಯಸ್ಸಿನ ದರ್ಶನ ಆದರೆ ಪಿತೃಗಳು ಓಡೇ ಹೋಗ್ಬಿಡ್ತಾರಂತ. ಕಬ್ಬಿಣದ ಒಂದು ದರ್ಶನ ಅವುಗಳ ಪಾತ್ರೆಗಳನ್ನು ಆದಷ್ಟು ಮುಟ್ಟಿಸಬಾರದು. ಅದಕ್ಕೋಸ್ಕರವೇ ಶುದ್ಧಿಯಾಗಿ ಆಗ ಆ ಒಂದು ಶ್ರಾದ್ದ ಮಾಡುವಾಗ ಅದನ್ನು ಪಾಲಿಸಬೇಕು. ಆದರೆ ಒಂದು ಸಮಸ್ಯೆ ಮಾತ್ರ, ಏನನ್ನೇ ಬೆಳ್ಳಿಯಾಗಿ ನಾವು ಉಪಯೋಗಿಸಿದರೂ ಕೂಡ ಒಂದನ್ನು ಅಯಸ್ಸು ಮಾಡೇ ಉಪಯೋಗ ಮಾಡೇ ಮಾಡ್ತೀವಿ, ಏನದು ನಾಣ್ಯ. ಅದನ್ನು ದುಡ್ಡನ್ನು ಹಾಕುವಾಗ ಯಾರು ಬಂಗಾರದ ನಾಣ್ಯ ಬೆಳ್ಳಿ ನಾಣ್ಯ ಈಗಂತರೂ ಯಾರು ಹಾಕಲ್ಲ, ಅದು ಹಾಕಲಿಕ್ಕೂ ಅಸಾಧ್ಯ ಅದು. ಹಾಗಾಗಿ ಅದೊಂದು ಅನಿವಾರ್ಯ ಅಂತ ಬಿಟ್ಟು ಅವುಗಳನ್ನು ಬಿಟ್ಟು ಬೇರೆ ಪಾತ್ರೆಗಳು ಉಪಯೋಗ ಮಾಡಬಾರ್ದು ಅಂತ ನಾವು ಕಲ್ಪನೆ ಮಾಡಬೇಕು. ಕೆಲವು ಕಡೆ ಏನು ಆಚಾರಗಳೆಲ್ಲ ಒಂದು ಚಿಕ್ಕದಾಗಿ ಒಂದು ಮಾಡ್ಕೊಂಡಿರ್ತಾರೆ, ಒಂದು ವರ್ಷ ಶ್ರಾದ್ದ, ಒಂದು ವರ್ಷದಲ್ಲಿ ಸಾಂವತ್ಸರಿಕ ಮಾಡುವಾಗ ಎಲ್ಲೆಲ್ಲಿ ಇಡಬೇಕೋ ಅಲ್ಲೆಲ್ಲ ಒಂದೊಂದು ಮಿಸ್ತ್ರಿ ಅಂತ ಬೆಳ್ಳಿದೊಂದು ಮಾಡಿಸಿರ್ತಾರೆ, ಹಾಗಾಗಿ ಅದನ್ನೇ ಹಾಕೋಣ ಅಂತ ಹಾಕಿದ್ದು ನೋಡಿದ್ದೀವಿ. ಹೀಗೆ
ಒಟ್ಟು ಆ ಒಂದು ಅನಿ ಬಿಟ್ಟರೆ ಆದಷ್ಟು ಕಬ್ಬಿಣವನ್ನಾದಿಗಳನ್ನು ತರಬಾರದು. ಮತ್ತು ಕೆಲವೊಮ್ಮೆ ಗೊತ್ತಿಲ್ಲದೆ ಪಿಂಡದ ಮೇಲೆ ಪರಿಮಳ ಹೂ ಹಾಕುವಂಥದ್ದು ಇರ್ತದೆ. ಪಿಂಡದ ಮೇಲೆ ಪರಿಮಳ ಹೂ ಎಂಬುವಂಥದ್ದು ನಿಷಿದ್ಧ ಅಂತ ಪುರಾಣ ಎಚ್ಚರಿಸಿದೆ. ಕೇತಕಿ ಬಕುಲೈಶ್ಚೈವ ಕರವೀರಾಣಿ ಬರ್ಬರ ಜಾತಿ ದರ್ಶನ ಮಾತ್ರೇಣ ನಿರಾಶಾ ಪಿತರೋಗತಾಹ. ಪರಿಮಳಯುಕ್ತವಾಗಿರುವಂತಹ ಹೂವನ್ನು ಪಿತೃಗಳ ಉದ್ದೇಶವಾಗಿ ಕೊಟ್ಟರೆ ಓಡಿ ಹೋಗ್ತಾರೆ ಅಂತ. ಆದರೆ ವಿಧವಾ ನವಮಿ ಇತ್ಯಾದಿಗಳಲ್ಲಿ ಅಪವಾದ. ಆದರೆ ಬೇರೆ ಸಮಯಗಳಲ್ಲಾಗುವಾಗ ಆ ಇಂತಹ ಶ್ರಾದ್ದಗಳಲ್ಲಿ ಅವುಗಳನ್ನು ಉಪಯೋಗಿಸಬಾರದು. ಅದಕ್ಕೆ ವಿಷ್ಣು ನಿರ್ಮಾಳ್ಯ ಪತ್ರ, ಭೃಂಗರಾಜ ಪತ್ರ ಅವುಗಳನ್ನೇ ಶ್ರಾದ್ದದಲ್ಲಿ ಹೇಳಿದ್ದಾರೆ. ಆದಷ್ಟು ಅವುಗಳನ್ನು ಉಪಯೋಗ ಮಾಡಬೇಕು. ಮತ್ತು ಶ್ರಾದ್ದ ಕರ್ಮಕ್ಕೆ ಉಪಯೋಗಿಸುವಂತಹ ಪಿಂಡ ಪ್ರದಾನಕ್ಕೆ, ಬ್ರಾಹ್ಮಣರ ನಿವೇದನಕ್ಕೆ ಇಡುವಂತಹ ಅನ್ನ ಪಾಯಸಗಳು ಕೂಡ ಭಗವಂತನಿಗೆ ಸಮರ್ಪಿತವಾಗಿರುವಂಥದ್ದೇ ಆಗಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಮನೆಯಲ್ಲಿ ಮಾಡುವಾಗಲಂತರೂ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ತೀರ್ಥಾದಿಗಳನ್ನು ತುಳಸಿ ದಳವನ್ನು ಹಾಕಿ ಕೃಷ್ಣಾರ್ಪಣ ಅಂದು ಅದನ್ನು ವೈಶ್ವದೇವಾದಿಗಳು ಅದನ್ನು ಪಿಂಡಾದಿಗಳಿಗೆ ಉಪಯೋಗಿಸಬಹುದು. ಮಠಾದಿಗಳಲ್ಲಿ ಬರುವಾಗಲಂತರೂ ಅಲ್ಲಿ ನೈವೇದ್ಯ ಆಗಿದ್ದರೆ ಸರಿ, ಆಗದೆ ಇರುವಾಗ ನಾವೇ ಒಂದು ತುಳಸಿ ದಳವನ್ನು ಹಾಕಿ ಮಧ್ವೇಶ ಅರ್ಪಣ ಅಂತ ಹೇಳಿ ಆದರೂ ಅದನ್ನು ಸ್ವೀಕರಿಸಿ ಒಟ್ಟು ಭಗವಂತನಿಗೆ ನಿವೇದಿತವಲ್ಲದ ಅನ್ನ ದೇವತೆಗಳು ಮುಟ್ಟಲಾರರು. ಅದಕ್ಕೋಸ್ಕರ ಅದನ್ನೊಂದು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಮತ್ತು ಆದಷ್ಟು ಶ್ರಾದ್ದಾದಿಗಳ ಒಂದು ಭೋಜನಾದಿಗಳಲ್ಲಿ ಸಕಲ ಪದಾರ್ಥಗಳು ಕೂಡ ಬಿಸಿಯೇ ಆಗಿರಬೇಕು. ಆದಷ್ಟು ಬಿಸಿಯಾಗಿದ್ದರೆ ಬಹಳ ಶ್ರೇಷ್ಠ ಅಂತ ಹೇಳಿದ್ದಾರೆ. ಜೇನುತುಪ್ಪದ್ದು ಆಕಳ ಹಾಲು ಅವುಗಳೆಲ್ಲ ತೊಂದರೆ ಇಲ್ಲ, ಆದರೆ ಬೇರೆ ಅನ್ನ ಬೇರೆ ಬೇರೆ ಪದಾರ್ಥಗಳು ಅವುಗಳು ಬಿಸಿಯಾಗಿರಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಶ್ರಾದ್ದೆ ಅಶುಚಿಭೂತವಾದ ಅನ್ನ ಅಂತ ಗರುಡ ಪುರಾಣದಲ್ಲಿ ಎಚ್ಚರಿಸಿದ್ದಾರೆ. ಅಶುಚಿಭೂತವಾದ ಅನ್ನವನ್ನು ಅಂದರೆ ಆರಿದ ಕೂದಲು ಎಲ್ಲ ಇರುವಂತಹ ಅನ್ನವನ್ನು ಸಮರ್ಪಣೆ ಮಾಡಬಾರದು ಅಂತ ಹೇಳಿದ್ದಾರೆ. ಇನ್ನು ಶ್ರಾದ್ದದಲ್ಲಿ ಆಮಂತ್ರಣ ಮಾಡುವಾಗ ಬ್ರಾಹ್ಮಣರ ಎಂಥವರು ಅಂತಲೂ ಕೂಡ ಯೋಚನೆ ಮಾಡಬೇಕಂತ. ಅದಕ್ಕೆ ಅದನ್ನು ಮಹಾಭಾರತದಲ್ಲಿ ಒಂದು ಮಾತು ಹೇಳಿದ್ದಾರೆ. ನಬ್ರಾಹ್ಮಣಂ ಪರೀಕ್ಷೇತ ದೈವೇಶು ಸತತಂ ನರಹ ಕವ್ಯ ಪ್ರಧಾನೇತು ಬುಧಾಹ ಪರೀಕ್ಷ ಬ್ರಾಹ್ಮಣಂ ವಿದುಹು. ಏನೋ ಒಂದು ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಆಯಿತು, ಯಾವುದೋ ಒಂದು ದೇವ ಕಾರ್ಯ ಆಯಿತು ಅಂದಾಗ ಅದಕ್ಕೆ ತೊಂದರೆ ಇಲ್ಲ ಅಂತೆ, ಬ್ರಾಹ್ಮಣರು ಬಂದು ಊಟ ಮಾಡಿದರೂ ತೊಂದರೆ ಇಲ್ಲ. ಆದರೆ ಕವ್ಯ ಪ್ರಧಾನೇತು ಕವ್ಯ ಪ್ರಧಾನಾದಿಗಳ ಶ್ರಾದ್ದಾದಿಗಳಲ್ಲಾಗುವಾಗ ಆದಷ್ಟು ಬ್ರಾಹ್ಮಣರು ಸಂಸ್ಕಾರ ಇರುವಂಥವರನ್ನು ದೇವರ ಪೂಜಾದಿಗಳು ಸಂಧ್ಯಾ ವಂದನೆ ತೀರ್ಥಪ್ರಾಚನ ಮಾಡಿಯೇ ತಿನ್ನುವಂಥದ್ದು ಇಂತಹ ಅನುಷ್ಠಾನಗಳನ್ನು ಇಟ್ಕೊಂಡವರನ್ನು ಕರೆಸಬೇಕು. ಅದು ಒಂದಲೂ ಕೂಡ ನಾವು ಜಾಗೃತರಾಗಿರಬೇಕು ಅಂತ ಎಚ್ಚರಿಸ್ತದೆ. ಯಾರನ್ನು ಕರಿಬಾರದು ಅಂತಲೂ ಕೂಡ ಹೇಳಿದೆ. ತ್ರಿಶ್ವಿತ್ರಿ ಕ್ಲೀಬಶ್ಚ ಕುಷ್ಠೀಚ ತಥಾ ಯಕ್ಷ್ಮ ಹತಶ್ಚಯ ಅಪಸ್ಮಾರೀಚ ಯಶ್ಚಾಂತಹ ರಾಜನ್ ನಾರ್ಹಂತಿ ಕೇತನಂ. ಅವರು ನಿಕೇತನವನ್ನೇ ಪ್ರವೇಶ ಮಾಡೋದಿಲ್ಲ ಅಂತ ಇಂಥವ್ರನ್ನ ಕರೆದ್ರೆ. ತೊನ್ನು ರೋಗ ಇರುವಂತಹ ವ್ಯಕ್ತಿ, ನಪುಂಸಕ, ಕುಷ್ಠರೋಗಿ, ಕ್ಷಯರೋಗಿ, ಮೂರ್ಛೆಯನ್ನು ಹೋಗುವಂಥವನು, ಕಣ್ಣು ಕಾಡದೇ ಇರುವಂಥವನು, ಇಂತಹ ವ್ಯಕ್ತಿಗಳು ಶ್ರಾದ್ದ ಕರ್ಮದಲ್ಲಿ ಅವರನ್ನು ಕರಿಬಾರದು. ಅವರ ಮೇಲೆ ಅಷ್ಟು ಕಾರುಣ್ಯ ಇದ್ದರೆ ಬೇರೆ ಸಂದರ್ಭದಲ್ಲಿ ಅವರಿಗೇನಾದರೂ ಪದಾರ್ಥಗಳನ್ನು ಕೊಟ್ಟು ಅವರನ್ನು ನೀವು ರಕ್ಷಿಸಬಹುದು ಅಂತ ಹೇಳಿದ. ಮತ್ತು ಶ್ರಾದ್ದಾದಿಗಳಲ್ಲಿ ಭೋಜನಕ್ಕೆ ಕರೆಯುವಾಗ ಬ್ರಾಹ್ಮಣರ ಸಂಖ್ಯೆ ಎಷ್ಟು ಅಂತ ಶಾಸ್ತ್ರ ನಿರ್ವಹಣೆ ಮಾಡಿದೆ. ವಿಶೇಷವಾಗಿ ದೈವಸ್ಥಾನ, ದೇವರ ವಿಶ್ವೇ ದೇವಸ್ಥಾನ, ಪಿತೃಸ್ಥಾನ ಅಂತ ಎರಡು. ಪಿತೃಸ್ಥಾನದಲ್ಲಿ ಇಬ್ಬರು, ಅವರ ಉದ್ದೇಶವಾಗಿ ಇಬ್ಬರು ಬ್ರಾಹ್ಮಣರು. ಇನ್ನು ಪಿತೃಸ್ಥಾನದಲ್ಲಿ ವಿಷಮ ಸಂಖ್ಯೆಯ ಬ್ರಾಹ್ಮಣರು ತಗರಬೇಕು, ಅಂದರೆ ಸಮ ಅಲ್ಲ. ಯಾಕೆಂದರೆ ಪಿತೃಸ್ಥಾನ ನಾವು ಕೊಡುವುದು ಪಿತೃ, ಪಿತಾಮಹ, ಪ್ರಪಿತಾಮಹ ಅಂತ ಬೆಸ. ಆದ್ದರಿಂದಾಗಿ ಒಂದು, ಮೂರು, ಐದು ಈ ರೀತಿ ಎಷ್ಟಾದರೂ ಕರಿಬಹುದು ಅಂತ ಹೇಳಿದ್ದಾರೆ. ಮತ್ತು ಶ್ರಾದ್ದದಲ್ಲಿ ಆದಷ್ಟು ಜಾಸ್ತಿ ಜನ ಬ್ರಾಹ್ಮಣರನ್ನ ಕರಿಬಾರದು ಅಂತಲೂ ಒಂದು ಮಾತಿದೆ. ಯಾಕೆಂದರೆ ಜಾಸ್ತಿ ಜನನ್ನು ಕರೆದಾಗ ಅದರಲ್ಲಿ ಬ್ರಾಹ್ಮಣರಿಗೆ ಆದರ ಮಾಡುವುದರಲ್ಲಿ ವ್ಯತ್ಯಾಸ ಆಗ್ತಾ ಹೋಗ್ತದೆ, ಅಥವಾ ನಾವು ಅವರು ನೋಡಿಕೊಳ್ಳುವುದರಲ್ಲೇ ರತರಾಗ್ಬಿಡ್ತೇವೆ, ಸರಿಯಾಗಿ ಇದು ಮಾಡಲಿಕ್ಕಾಗಲ್ಲ, ನಾವು ಅವರನ್ನು ನೋಡಿಕೊಳ್ಳಿಕ್ಕಾಗಲ್ಲ ಅಂತ ಇರೋದರಿಂದ ಅತ್ಯಂತ 20-30 ಜನ ಹಾಗೆ ಕರೆಯುವಂಥದ್ದಲ್ಲ ಬ್ರಾಹ್ಮಣರನ್ನು. ಬ್ರಾಹ್ಮಣಾರ್ಥಿಯಾಗಿ ಅತಿಥಿತ್ವೇನ ಭೋಜನ ಮಾಡಿ ಹೋಗಲಿ ಎಲ್ಲರೂ ಕೂಡ ಅಂತ ಕರಿಬಹುದು. ಆದರೆ ಈ ರೀತಿ ವಿಶ್ವೇ ದೇವಸ್ಥಾನಕ್ಕೆ ಎರಡು, ಪಿತೃಸ್ಥಾನಕ್ಕೆ ಮೂರು ಅಥವಾ ಒಂದು ಅಂತ ಹೀಗಿಟ್ಟರೆ ಸರಿ, ಅಲ್ಲೇ 20-30 ಕರೆದರೆ ಸ್ವಲ್ಪ ಗೊಂದಲ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಆದರೆ ಇನ್ನೊಂದು ಹೇಳುವಾಗ ಕನಿಷ್ಠ ಅಂದರೂ ಕೂಡ
ಇಬ್ಬರನ್ನಾದರೂ ಕರಿಬೇಕು ಅಂತ ಹೇಳಿದ್ದಾರೆ. ಒಂದು ದೇವಸ್ಥಾನದಲ್ಲಿ ಒಂದು, ದೈವಸ್ಥಾನದಲ್ಲಿ ಪಿತೃಸ್ಥಾನಕ್ಕಾದರೂ ಒಂದು ಅಂತ ಇಬ್ಬರ ಭೋಜನವನ್ನು ನಿಮಂತ್ರಿಸಿ ಅವರಿಗೆ ಭೋಜನಾದಿಗಳನ್ನು ಕೊಡಬಹುದು. ಮತ್ತು ಈ ರೀತಿ ಶ್ರಾದ್ದದಲ್ಲಿ ಧರ್ಭೆಯೂ ಕೂಡ ಅತ್ಯಗತ್ಯ ಎಂಬುದನ್ನು ಹೇಳಿದ್ದಾರೆ. ಯಾಕೆಂದರೆ ವಿರಿಂಚಿನ ಸಹೋತ್ಪನ್ನ ಪರಮೇಷ್ಠಿ ನಿಸರ್ಗಜ, ಎರಡು ಥರದಲ್ಲಿ ಉತ್ಪತ್ತಿಯಾಗಿದೆ ದರ್ಭೆ. ಭಗವಂತನ ಸ್ವೇದದಿಂದ ರೋಮದಿಂದಾಗಿ ದರ್ಭೆ ಉತ್ಪತ್ತಿಯಾದಂತೆ ಬ್ರಹ್ಮದೇವರು ಅವತಾರ ಮಾಡುವಾಗಲೂ ಕೂಡ ದರ್ಭೆಯು ಉತ್ಪನ್ನವಾಗಿದೆ ಅಂತೆ. ಹಾಗಾಗಿ ಅದು ಅಷ್ಟು ಅನಾದಿಯಾಗಿರುವಂಥದ್ದು ದರ್ಭೆ. ಅಂತಹ ದರ್ಭೆಯನ್ನು ಅದು ಬಹಳ ಶ್ರೇಷ್ಠವಾಗಿರುವಂಥದ್ದು. ಯಥಾ ಪುಷ್ಕರ ಪರ್ಣೇಶು ಅಪಾಂ ಲೇಪೋ ನ ವಿದ್ಯತೆ, ಏವಂ ಪವಿತ್ರ ಹಸ್ತಸ್ಯ ನಲೇಪೋ ವಿದ್ಯತೆ ಕ್ವಚಿತ್. ಹೇಗೆ ಪುಷ್ಕರ ಪರ್ಣ ಅಂದರೆ ಕಮಲದ ಎಲೆಗೆ ನೀರಿನಲ್ಲಿ ಹಾಕಿದರೂ ಕೂಡ ಅದಕ್ಕೆ ಲೇಪ ಇಲ್ಲ ನೀರಿದ್ದು, ಹೇಗೋ ಹಾಗೆ ಪವಿತ್ರವನ್ನು ಧಾರಣೆ ಮಾಡಿ ಶ್ರಾದ್ದವನ್ನು ಮಾಡುವಂತಹ ವ್ಯಕ್ತಿಗೆ ಯಾವುದರ ದುಷ್ಟಗಳ ಬಾಧೆಯೂ ಕೂಡ ಅವನಿಗೆ ಆಗೋದಿಲ್ಲ. ಹಾಗಾಗಿ ಆ ದರ್ಭೆಯನ್ನು ಅವನು ಧರಿಸಬೇಕು ಅಂತ ಹೇಳಿದ್ದಾರೆ. ಆ ದರ್ಭೆಗಳ ವಿಧಾನವನ್ನು ಹೇಳಿದ್ದಾರೆ, ಎಲ್ಲೆಲ್ಲಿ ಎಷ್ಟೆಷ್ಟು ಸಂಖ್ಯೆ ಅಂತ. ಪೌಷ್ಟಿಕವಾಗಿರುವಂತಹ ಅಂದರೆ ವಿವಾಹವೇ ಮೊದಲಾಗಿರುವಂತಹ ಕರ್ಮ, ಅಂತಹ ಕರ್ಮದಲ್ಲಿ ಐದು ದರ್ಭೆಯಿಂದ ಕೂಡಿರುವ ಪವಿತ್ರವನ್ನು ಉಂಗರದ ಬೆರಳಿಗೆ ಹಾಕಬೇಕು. ಶಾಂತಿವಾದ ಅಂದರೆ ನವಗ್ರಹ ಶಾಂತಿ ಅಥವಾ ರುದ್ರಶಾಂತಿ ಏನಾದರೂ ಒಂದು ಶಾಂತಿಯನ್ನು ಮಾಡಿಸುವಾಗ ಹವನ ಹೋಮಗಳಲ್ಲಿ ನಾಲ್ಕು ದರ್ಭೆಯ ಕೂರ್ಚಿ ಪವಿತ್ರವನ್ನು ಹಾಕಬೇಕು. ಮತ್ತು ಪೌಷ್ಟಿಕಂ ಪಂಚದರ್ಭಾಶ್ಚ ಚತುರ್ದರ್ಭಾಶ್ಚ ಶಾಂತಿಕೆ ಪೈತೃಕೇತು ತ್ರಿದರ್ಭಾಶ್ಚ. ಪಿತೃಕಾರ್ಯಗಳಲ್ಲಿ ಮೂರು ದರ್ಭೆಯಿಂದ ಕೂಡಿದ ದರ್ಭೆ. ದ್ವೌದರ್ಭೋ ನಿತ್ಯ ಕರ್ಮಣಿ, ನಿತ್ಯ ಕರ್ಮಕ್ಕೆ ಎರಡು ದರ್ಭೆಗಳ ಅಂದರೆ ಸಂಧ್ಯಾ ವಂದನೆ ಮಾಡುವಾಗ, ಭೋಜನ ಮಾಡುವಾಗ, ಯಾವಾಗಲೂ ಕೂಡ ನಿತ್ಯವಾಗಿರುವಂತಹ ಕರ್ಮದಲ್ಲಿ ಎರಡು ದರ್ಭೆ ಎಂದಿದ್ದಾರೆ. ಆದರೆ ಯಾವಾಗಲೂ ದರ್ಭೆಯನ್ನು ಹಾಕಿಕೊಂಡಿರಲಿಕ್ಕೆ ಅಸಾಧ್ಯ ಅದು. ಅದಕ್ಕೋಸ್ಕರನೇ ಸುವರ್ಣಂ ರಾಜತಂಬ ಅಂತ ಹೇಳಿದ್ದಾರೆ. ಸುವರ್ಣದ ಅಥವಾ ರಜತದ ಒಂದು ಪವಿತ್ರವಾದರೂ ಹಾಕ್ಕೊಳ್ಬಹುದು. ಕೆಲವೊಮ್ಮೆ ರಜತ ಪವಿತ್ರ ಅಧಿಕಾರಿಗಳು ಮಾತ್ರ ಹಾಕ್ಕೊಳ್ಳಿಕ್ಕೆ ಅಂತ ಕೆಲವು ಕಡೆ ಇದೆ. ಆದರೆ ಶಾಸ್ತ್ರ ಹೇಳಿದೆ ಸುವರ್ಣದ ರಜತದ ಮೂರು ಎಳೆಯದಲ್ಲ ಎರಡು ಎಳೆಯದಾದರೂ ಅದು ಹಾಕ್ಕೊಳ್ಬಹುದು, ಅದು ಶ್ರೇಷ್ಠ ಅಂತ ವಿಧಾನ ಮಾಡಿದೆ. ಇನ್ನು ಎಲ್ಲೆಲ್ಲಿ ಪವಿತ್ರಗಳು ಬೇಕು ಎಂಬುದನ್ನು ಹೇಳಿದ್ದಾರೆ. ಸ್ನಾನೇ ಹೋಮೇ ಜಪೇದಾನೆ ಸ್ವಾಧ್ಯಾಯೇ ಪಿತೃಕರ್ಮಣಿ ಕರೌ ಸದರ್ಭೌ ಕುರ್ವೀತ ತಥಾ ಸಂಧ್ಯಾಭಿವಾದನೆ. ಸ್ನಾನ ಹೋಮ ಜಪ ದಾನ ಸ್ವಾಧ್ಯಾಯ ಪಿತೃಕರ್ಮದಲ್ಲಿ ಮತ್ತು ಸಂಧ್ಯಾ ವಂದನೆ ಕಾಲದಲ್ಲೂ ದರ್ಭೆ ಬೇಕು ಅಂದಿದ್ದಾರೆ. ಹಾಗಾಗಿ ಇದು ದರ್ಭೆ ಬಹಳ ಶ್ರೇಷ್ಠವಾಗಿರುವಂಥದ್ದು. ಹಾಗಾದರೆ ಇಂತಹ ಕರ್ಮಾದಿಗಳಲ್ಲೇ ದರ್ಭೆ ಬೇಕು ಅಂದ ಮೇಲೆ ಶ್ರಾದ್ದದಲ್ಲಿ ಅವಶ್ಯವಾಗಿ ದರ್ಭೆಯನ್ನು ಧಾರಣೆ ಮಾಡಿಯೇ ಶ್ರಾದ್ದ ಮಾಡಬೇಕು. ಕೆಲವೊಮ್ಮೆ ಕೆಲವರು ಹೇಳ್ತಾರೆ, ಆಚಾರ್ಯ ಪವಿತ್ರ ಹಾಕ್ಕೊಂಡ್ಬಿಟ್ಟಿದ್ದೆ ನಾನು, ಮತ್ತೆ ಯಾಕೆ ದರ್ಭೆ ಕೊಡ್ತೀರಿ ಅಂತಾರೆ. ಎಷ್ಟು ಹೇಳಿದ್ರು ಕೇಳುವುದೂ ಇಲ್ಲ, ಇಲ್ಲ ನಮ್ಮ ಪವಿತ್ರ ಇದೆ ನಾವು ಹಾಕ್ಕೊಳ್ಳೋದೇ ಇಲ್ಲ ನಮ್ಮ ಪದ್ಧತಿನೇ ಇಲ್ಲ ಅಂತ ಹೇಳ್ತಿರ್ತಾರೆ. ಆದರೆ ಸುವರ್ಣದ ಪವಿತ್ರ ಹಾಕಿಕೊಳ್ಳಿ, ಏನು ರಜತದ ಹಾಕಿಕೊಂಡರೂ ಕೂಡ ದರ್ಭ ಎಂಬುವಂಥದ್ದು ಭಗವಂತನ ರೋಮ, ಅದು ವಿರಿಂಚಿಯಿಂದ ಉತ್ಪತ್ತಿಯಾಗಿರುವಂಥದ್ದು. ವಿಷ್ಣುವಿನ ಕೈಯಲ್ಲಿ ಸುದರ್ಶನ, ತ್ರಿಶೂಲ ರುದ್ರನಲ್ಲಿ, ವಜ್ರಾಯುಧ ಇಂದ್ರನಲ್ಲಿ ಇದ್ದಂತೆ ಬ್ರಾಹ್ಮಣನ ಕೈಯಲ್ಲಿ ದರ್ಭೆ ಇದ್ದೇ ಇದೆ ಅಂತ ಮೊನ್ನೆ ದಿನವೂ ನಾವು ನೋಡಿದ್ದೇವೆ. ಹಾಗಾಗಿ ದರ್ಭೆ ಎಂಬುವಂಥದ್ದು ಅದು ಶ್ರೇಷ್ಠ, ಹಾಕಿಕೊಳ್ಳುವುದರಿಂದ ಅದು ಶ್ರೇಯಸ್ಸಿದೆ ಎಂಬುದನ್ನು ತಿಳಿದು ಬರ್ತಾ ಇದೆ. ಇನ್ನು ಶ್ರಾದ್ದದಲ್ಲಿ ಎಳ್ಳು, ದರ್ಭೆ, ಅಕ್ಷತೆ, ನೀರು ಇವುಗಳನ್ನು ನಾವು ಉಪಯೋಗ ಮಾಡ್ತಾ ಇದ್ದೇವೆ. ವಿಶ್ವೇ ದೇವಸ್ಥಾನದಲ್ಲಿ ಕೊಡುವಾಗ ದರ್ಭೆ, ಅಕ್ಕಿ, ನೀರು. ಪಿತೃಸ್ಥಾನದಲ್ಲಿ ಕೊಡುವಾಗ ಅಪಸವ್ಯವಾಗಿ ಎಳ್ಳು, ಮೂರು ದರ್ಭೆ, ನೀರು, ಹೀಗೆ ಕೊಡ್ತಾ ಇದ್ದೇವೆ. ಇದಕ್ಕೇನು ಎಂಬುದನ್ನು ಪದ್ಮಪುರಾಣದಲ್ಲಿ ಅದರ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪೂರ್ವದಲ್ಲಿ ಮಾನವರೆಲ್ಲರೂ ಕೂಡ ಬಹುವಾಗಿ ದಾನವನ್ನು ಮಾಡ್ತಾ ಇದ್ದರು. ದಾನವನ್ನು ಮಾಡುವಾಗ ಅದು ದೇವತೆಗಳ ಉದ್ದೇಶವಾಗಿ ಮಾಡಿದ ದಾನವಾಗಿದ್ದರೂ ದೈತ್ಯರು ಬಂದು ಮುಲಾಜಿಲ್ಲೇ ತೊಗೊಂಡು ಹೋಗ್ತಾ ಇದ್ರಂತ. ಅದು ಕೊಡ್ತಾ ಇದ್ರು ಕೂಡ ತೆಗೆದುಕೊಂಡು ದೈತ್ಯ ಆ ದೇವತೆಗಳಿಂದಲೇ ತೆಗೆದುಕೊಂಡು ಹೋಗ್ತಾ ಇದ್ರಂತೆ. ಈ ರೀತಿ ಆದಾಗ ಎಲ್ಲ ದೇವತೆಗಳು, ಪಿತೃಗಳು ಎಲ್ಲರೂ ಕೂಡ ಹೋಗಿ ಬ್ರಹ್ಮದೇವರಲ್ಲಿ ನಿವೇದನ ಮಾಡಿಕೊಂಡರು. ಈ ರೀತಿ ದುಷ್ಟರಾಗಿರುವಂತಹ ದೈತ್ಯರು ನೋಡ್ತಾ ನೋಡ್ತಾ ಇರುವಾಗಲೇ ದ್ರವ್ಯವನ್ನೆಲ್ಲ ಕಸಿದುಕೊಂಡು ಹೋಗ್ತಾ ಇದ್ದಾರೆ. ದ್ರವ್ಯದ ಸ್ಥಿತಿ, ದ್ರವ್ಯದ ಒಂದು ಸ್ಥಾಪನೆ ಕೈಯಲ್ಲಿ ನಿಲ್ಲಿಕ್ಕೆ ಏನು ಮಾಡಬೇಕು, ನೀನೇ ರಕ್ಷಣೆ ಮಾಡಬೇಕು ಅಂತ ಹೇಳಿದಾಗ ಬ್ರಹ್ಮದೇವರು ದೀರ್ಘವಾಗಿರುವಂತಹ ವಿಚಾರವನ್ನು ಮಾಡಿ ಪಿತೃದೇವತೆಗಳಿಗೆ ಒಂದು ಉಪಾಯವನ್ನು ಹೇಳ್ತಾ ಇದ್ದಾರೆ. ದೇವತೆಗಳಿಗೆ, ಪಿತೃಗಳಿಗೆ ಒಂದು ಉಪಾಯ ಹೇಳಿದರು.
ಪಿತೃಗಳಿಗೆ ಎಳ್ಳು ಸಹಿತವಾಗಿರುವಂತಹ ಕೊಡುವಾಗ ದಾನವನ್ನು ಕೊಡಬೇಕು. ಎಳ್ಳು ನೀರಿನಿಂದ ಸಹಿತವಾಗಿ ದಾನವನ್ನು ಕೊಟ್ಟಾಗ ಮತ್ತು ಪಿತೃಗಳಿಗೆ ದರ್ಬೆ ಅಕ್ಕಿ ಇವುಗಳಿಂದಾಗಿ ದಾನವನ್ನು ಕೊಡುವುದರಿಂದ ಆ ಯಜ್ಞಾಂಗಗಳಲ್ಲಿ ಬರುವಂತಹ ದೈತ್ಯರ ಹಾವಳಿ ಎಲ್ಲವೂ ಕೂಡ ಪರಿಹಾರ ಆಗ್ತದೆ ಅಂತ ಹೇಳಿದ್ದಾರೆ. ಹಾಗಾಗಿ ಇವೆಲ್ಲವೂ ಕೂಡ ನಾಲ್ಕು ಪರಮ ಪವಿತ್ರ, ತಿಲ ಅಕ್ಕಿ ದರ್ಬೆ ನೀರು. ಆಪೋ ನಾರಾಹ ಇತಿ ಪ್ರೋಕ್ತಾಹ ಅಂತ ಹೇಳಿದ್ದಾರೆ. ಭಗವಂತ ಕೊನೆಯ ಕಾಲದಲ್ಲಿ ಪ್ರಳಯ ಕಾಲದಲ್ಲಿ ಆಶ್ರಯಿಸಿರುವಂಥದ್ದನ್ನು ನೀರೇ, ನೀರಿನ ಮೇಲೆ ಪ್ರಳಯ ಕಾಲದಲ್ಲಿ ತಾನು ಮಲಗಿದವನಂತೆ ಮಲಗಿರ್ತಾನೆ. ಹಾಗಾಗಿ ಭಗವಂತನಿಗೆ ಆಪಃ ಅಂದರೆ ನಾರ ಅಂತ ಅರ್ಥ. ನೀರಿಗೆ ಅತ್ಯಂತ ಪಾವಿತ್ರ್ಯತೆ ಇದೆ. ವಾದಿರಾಜರು ಹೇಳ್ತಾರೆ ಮಾತರಿಶ್ವಾ ದದಾತಿ ಅಂತ ಹೇಳಿದ್ದಾರೆ. ನೀರಿಗೆ ಅಭಿಮಾನಿನಿ ಮಾತರಿಶ್ವ. ಹಾಗಾಗಿ ನಾವು ಏನೇ ಒಂದು ಕೃಷ್ಣಾರ್ಪಣ ಬಿಡುವಾಗಲೂ ಕೂಡ ನಾವು ಕೃಷ್ಣಾರ್ಪಣ ಅಂತ ನೀರನ್ನು ಬಿಡ್ತೇವೆ ಹೊರತು ಹಾಲು ಬೇಕಾದಷ್ಟು ಸಂಪತ್ತಿದೆ ಆಚಾರ್ಯ ಹಾಲು ಬಿಡೋಣ ಕೆನೆ ಮೊಸರು ಬಿಡೋಣ ಅಂತ ಯಾರು ಹೇಳೋಣ. ನೀರೇ ಬಿಡ್ತಾ ಇದ್ದೇವೆ. ಯಾಕೆ ಅಂದರೆ ನೀರು ಅಲ್ಲಿ ಕರ್ಮ ಅಭಿಮಾನಿ ದೇವತೆಗಳೆಲ್ಲರೂ ಕೂಡ ಭಗವಂತನಿಗೆ ಸಮರ್ಪಣೆ ಮಾಡುವವರು ವಾಯುದೇವರು. ಹಾಗಾಗಿ ಅಂತಹ ನೀರನ್ನೇ ನಾವು ಬಿಡ್ತಾ ಇದ್ದೇವೆ. ನೀರು ಬಹಳ ಶ್ರೇಷ್ಠವಾಗಿರುವಂಥದ್ದು. ಹಾಗಾಗಿ ಈ ಒಂದು ಕ್ರಮವನ್ನು ಹೇಳಿದಾಗ ಆವತ್ತಿನಿಂದಲೂ ಯಾವ ದೈತ್ಯರು ಕೂಡ ನಾವು ಕೊಡುವ ದಾನ ದೈತ್ಯರಿಗೆ ಹೋಗ್ತಾ ಇಲ್ಲ, ದೈತ್ಯರು ಕಸಿದುಕೊಳ್ಳೋಕ್ಕೂ ಕೂಡ ಬರ್ತಾ ಇಲ್ಲ. ಅದಕ್ಕೋಸ್ಕರ ಈ ಒಂದು ಕ್ರಮವನ್ನು ಇವತ್ತಿಗೂ ಕೂಡ ಮಾಡಿಕೊಂಡು ಬರ್ತಾ ಇದ್ದಾರೆ. ಮತ್ತು ಪಿತೃದೇವತೆಗಳು ಯಾರು ಎಂಬುದನ್ನು ನಾವು ನೋಡಿದ್ದೇವೆ. ಆದರೆ ಶ್ರಾದ್ದ ಕಾರ್ಮದಲ್ಲಿ ವಿಶ್ವೇ ದೇವತೆಗಳು ಅಂತ ಒಬ್ಬರಿದ್ದಾರೆ, ಅವರು ಯಾರು ಎಂಬುದನ್ನು ಕೂಡ ತಿಳ್ಕೊಳ್ಬೇಕು. ದಕ್ಷಪ್ರದ ಪ್ರಜಾಪತಿಗೆ ವಿಶ್ವ ಎಂಬುವಂತಹ ಮಗಳಿದ್ದಾಳೆ. ಅವಳಲ್ಲಿ 13 ಜನ ದೇವತೆಗಳು ಉತ್ಪತ್ತಿಯಾಗಿದ್ದಾರೆ. ಅವರನ್ನೇ ವಿಶ್ವೇ ದೇವತೆಗಳು ಅಂತ ಕರೀತಾ ಇದ್ದಾರೆ. ವಿಶ್ವ ದಕ್ಷ ಪ್ರಜಾಪತಿಯ ವಿಶ್ವ ಎಂಬುವಂತಹ ಮಗಳಲ್ಲಿ ಧರ್ಮನಿಂದ 13 ಜನ ದೇವತೆಗಳು ಉತ್ಪತ್ತಿಯಾಗಿದ್ದಾರೆ. ಅವರನ್ನೇ ವಿಶ್ವೇ ದೇವತೆಗಳು ಅಂತ ಕರೀತಾ ಇದ್ದಾರೆ. ಇವರು ತ್ರಿಲೋಕದಲ್ಲೂ ಕೂಡ ಪ್ರಸಿದ್ಧರಾದವರು. ಒಮ್ಮೆ ಏನಾಯಿತು ಅಂದರೆ ಇವರು 13 ಜನರು ಕೂಡ ಹಿಮವತ್ ಪರ್ವತದ ಮೇಲೆ ತಪಸ್ಸನ್ನು ಮಾಡ್ತಾ ಇದ್ರಂತೆ. ಘೋರವಾದ ತಪಸ್ಸನ್ನು ಮಾಡಿದರು. ಆಗ ಅಲ್ಲಿ ಪಿತೃದೇವತೆಗಳು ಮತ್ತು ಬ್ರಹ್ಮದೇವರು ಇಬ್ಬರು ಕೂಡ ಬಂದು ಪ್ರತ್ಯಕ್ಷರಾಗಿ ಏನು ಬೇಕು ವರ ಕೇಳಿ ಅಂತ ಹೇಳಿದ್ದಾರೆ. ಆವಾಗ ಅವರು ವಿಶ್ವೇ ದೇವತೆಗಳು ಹೇಳಿದರು ನಾವು ಶ್ರಾದ್ದದ ಒಂದು ಕಾರ್ಯದಲ್ಲಿ ಭಾಗವು ನನಗೂ ಕೂಡ ಭಾಗಬೇಕು, ಅದಕ್ಕೋಸ್ಕರನೇ ನಾವು ತಪಸ್ಸನ್ನು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಶ್ರಾದ್ದದಲ್ಲಿ ನಮಗೂ ಕೂಡ ಭಾಗ ಸಿಗುವಂತೆ ನೀವು ಮಾಡಬೇಕು ಅಂತ ಹೇಳಿದಾಗ ಆಗ ಬ್ರಹ್ಮದೇವರು ಪಿತೃದೇವತೆಗಳೆಲ್ಲರೂ ಕೂಡ ಆಯಿತು ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತಿಗೆ ಅಲ್ಲಿ ಇನ್ನೊಂದು ಮಾತಿದೆ. ಶ್ರಾದ್ದದ ಸಂದರ್ಭದಲ್ಲಿ ಪಿತೃದೇವತೆಗಳು ಹೇಳಿದರು ಮೊದಲು ಸಮರ್ಪಣೆ ನಿಮಗೇ ಆಗಲಿ ಅಂತ ಹೇಳಿದರು. ಗಂಧ, ಮಾಲ್ಯ, ತುಳಸಿ, ಯಜ್ಞೋಪವೀತ, ಗೋಪೀಚಂದನ, ದಕ್ಷಿಣೆ ಏನಿದೆ ಮೊದಲೇ ನಿಮ್ಮದು, ತದನಂತರ ನಮಗೆ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತಿಗೂ ಕೂಡ ವಿಶ್ವೇ ದೇವತೆಗಳಿಗೆ ಅರ್ಘ್ಯ ಮೊದಲು, ಆಮೇಲೆ ಅವರಿಗೆ ಇಮಾನಿ ಗಂಧ ಪತ್ರ ತುಳಸಿ ಪತ್ರ ಕುಶಾಗ್ರಾಣಿ ಅಂತ ಅವರಿಗೆ ಮೊದಲು, ಆಮೇಲೆ ವಿಶ್ವೇ ದೇವತೆಗಳಿಗೆ ಮಾಡ್ತಾ ಇದ್ದೇವೆ. ಹಾಗಾಗಿ ಅಂತಹ ಉದಾರರಾದವರು ಪಿತೃದೇವತೆಗಳು. ನಾವು ಈಗ ಆಹಾರಗಳನ್ನು ಹೊಂತಾ ಇದ್ದೇವೆ, ನೀವು ಅದರನ್ನು ಭಾಗವಹಿಸ್ತೀರಿ ಅಂತಾದರೂ ಮೊದಲು ನಿಮಗೆ ಅದನ್ನು ಸಿಗಲಿ ಅಂತ ಹೇಳಿ ಅದನ್ನು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಆ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಶ್ರಾದ್ದಕ್ಕೆ ಬರುವಾಗ ವಿಶ್ವೇ ದೇವತೆಗಳು ಆಯಾ ಪಿತೃಗಳ ಜೊತೆಯಲ್ಲಿಯೇ ಕರೆದುಕೊಂಡು ಬರ್ತಾರಂತೆ. ಹೋಗುವಾಗ ಮಾತ್ರ ಪಿತೃದೇವತೆಗಳನ್ನ ಮುಂದೆ ಮಾಡಿಕೊಂಡು ವಿಶ್ವೇ ದೇವತೆಗಳು ಅವರು ಹಿಂದೆ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಗಂಟು ಬಿಚ್ಚುವಾಗಲೂ ಕೂಡ ಮೊದಲು ಪಿತೃದೇವತೆಗಳು ಅವರಿಗೆ ಮೊದಲು ಉದ್ವಾಸನೆ, ಇಮೇ ತಿಲಾಹ ಇಮೇ ದರ್ಬಾಹ ಅಸ್ತು ಪ್ರೋಕ್ಷಿತಂ ಅಂತ ಅವರಿಗೆ ಮೊದಲು ಅಕ್ಕಿ ಎಳ್ಳು ಗಿಳ್ಳು ಹಾಕಿ ಉದ್ವಾಸನೆ ಮಾಡಿದ ಮೇಲೆ ಈ ಕಡೆ ಬಂದು ಅಕ್ಕಿ ಹಾಕಿ ಅವರ ಉದ್ವಾಸನೆ ಇದೆ. ಹಾಗಾಗಿ ಇದು ವಿಶ್ವೇ ದೇವತೆಗಳು ಅಂತ ಹೇಳಿದ್ದಾರೆ. ಮತ್ತು ಶ್ರಾದ್ದದ ಕಾಲದಲ್ಲಿ ನಾವೆಲ್ಲ ಕೇಳಿರ್ತೇವೆ ಬ್ರಾಹ್ಮಣರ ಒಂದು ನಮಸ್ಕಾರ ಕ್ರಮ ಇದೆ. ಮೂರು ದರ್ಬೆ ಹಿಡ್ಕೊಂಡು ಮೊದಲು ಮಾತರಮೇ ಮಾತರಿಶ್ವನ್ನಂತ ಹರಿವಾಯುಗಳಿಗೆ ನಮಸ್ಕಾರ ಆದಮೇಲೆ ಮೂರು ಪ್ರದಕ್ಷಿಣೆ ಬನ್ನಿ ಅಂತ ಅಕ್ಕಿ ಎಳ್ಳುಗಳನ್ನು ಹಿಡ್ಕೊಂಡು ಮೂರು ಪ್ರದಕ್ಷಿಣೆ ಬರ್ತಾರೆ. ಆಗ ಒಂದು ಆಚಾರ್ಯರೆಲ್ಲ ಒಂದು ಮಾತು ಹೇಳ್ತಾರೆ, ಸಮಸ್ತ ಸಂಪತ್ ಸಮವಾಪ್ತಿ ಹೇತವಃ
ಸಮುತ್ಥಿತಾಪತ್ ಕುಲಧೂಮ ಕೇತವಃ ಅಪಾರ ಸಂಸಾರ ಸಮುದ್ರ ಸೇತವಃ ಪುರಂತು ಮಾಂ ಬ್ರಾಹ್ಮಣ ಪಾದ ಪಾಂಸವಃ. ಈ ಥರ ಶ್ಲೋಕವನ್ನು ಪ್ರತಿಯೊಬ್ಬರು ಹೇಳೇ ಹೇಳ್ತಾರೆ. ಅದು ಯಾಕೆ ಎಂಬುದನ್ನು ತಿಳ್ಕೊಳ್ಬೇಕು. ಹಿಂದೆ ಮೃಗಮುನಿಗಳು ಯಾರು ಸರ್ವೋತ್ತಮ ಎಂಬುದಾಗಿ ತಿಳ್ಕೊಳ್ಳಿಕ್ಕೆ ಹೊರಟರು. ಅದೆಲ್ಲ ಶ್ರೀನಿವಾಸ ಕಲ್ಯಾಣ ಕೇಳಿ ತಿರ್ತೀರಿ, ಅದು ಏನು ಅಂತ ನಿಮಗೂ ಗೊತ್ತಿದೆ. ಆಗ ಒಂದು ಕಡೆ ಹೋದರು, ಅಲ್ಲಿ ಅವನು ಕಾಮುಕನಾಗಿ ರುದ್ರದೇವರು ಬರಲೇ ಇಲ್ಲ, ಆಗ ಅಲ್ಲಿ ಶಾಪ ಕೊಟ್ಟರು ಲಿಂಗ ಪೂಜೆ ಆಗಲಿ ಅಂತ. ಇನ್ನೊಮ್ಮೆ ಬ್ರಹ್ಮದೇವರು ಕೂಡ ಬಂದಿದ್ದರು, ಅವನು ಕೂಡ ಅಲ್ಲಿ ಅವರನ್ನು ನೋಡಲಿಲ್ಲ ಬ್ರಹ್ಮದೇವರು ಕೂಡ, ಆಗ ನಿಮಗೆ ಪೂಜೆಯೇ ಬೇಡ, ಅವತಾರವೇ ಬೇಡ ಅಂತ ಶಾಪ ಕೊಟ್ಟಿದ್ದಾರೆ. ಮತ್ತು ಎರಡು ಕಡೆ ಪೆಟ್ಟು ತಿಂದಿರುವಂತಹ ಭೃಗುಮುನಿಗಳು ಅವಮಾನವನ್ನು ಸಹಿಸಿಕೊಂಡು ವೈಕುಂಠಕ್ಕೆ ಬಂದಿದ್ದಾರೆ. ಆದರೆ ಭಗವಂತ ಏನೂ ಮಾಡಲಿಲ್ಲ, ಆದರೂ ಸಿಟ್ಟಿನಿಂದ ಬಂದಾಗ ಸ್ವಾಗತ ಮಾಡಬೇಕಿತ್ತಂತನೋ ಏನೋ ಅವರ ಅಭಿಪ್ರಾಯ, ಏನು ಮಾಡಲಿಲ್ಲ ಅಂತ ಜಾಡಿಸಿ ತಮ್ಮ ಎದೆಗೆ ಒದ್ದಿದ್ದಾರೆ ಭಗವಂತನ ಎದೆಗೆ. ಆವಾಗ ಭಗವಂತ ವಿಷ್ಣುವಿನ ವಕ್ಷಸ್ಥಲಕ್ಕೆ ಒದ್ದಾಗ ಕೂಡಲೇ ಭಗವಂತ ಹೇಳ್ತಾನಂತೆ, ಭೃಗುಮುನಿಗಳೇ, ಇಂತಹ ಕೋಮಲವಾಗಿರುವಂತಹ ಈ ಹೃದಯ, ಈ ಪಾದದಿಂದ ಇಂತಹ ಕಠೋರವಾದ ಹೃದಯಕ್ಕೆ ಒದ್ದುಬಿಟ್ಟಿದ್ದೀರಿ, ನಿಮ್ಮ ಪಾದಕ್ಕೆ ಎಷ್ಟು ನೋವಾಯಿತೋ ಏನೋ ಅಂತ ಹೇಳಿ, ನಿಮ್ಮಂತಹ ಪಾದ ಕಮಲಗದ ಸ್ಪರ್ಶ ನನಗೆ ಆಯ್ತಲ್ಲ, ಇವತ್ತು ನಾನು ಧನ್ಯ ಆದೆ ಎಂಬುದನ್ನು ಭಗವಂತ ಹೇಳಿ ಅವನು ಹೇಳಿರುವಂತಹ ಮಾತಿದೆ. ಆಗ ಅವನು ಹೇಳ್ತಾನಂತೆ, ಹೀಗೆ ಹೇಳಿ ಅವರ ಪಾದವನ್ನೇ ನೋಡ್ತಾ ಅದಕ್ಕನ ಸ್ತೋತ್ರ ಮಾಡಿದ್ದಾನೆ, ಸಮಸ್ತ ಸಂಪತ್ ಸಮವಾಪ್ತಿ ಹೇತವಃ. ಎಲ್ಲೋ ಪುರಾಣದ ಮಾತಾಗಿದ್ದರೂ ಇದನ್ನು ಹೇಳಿದವರು ಯಾರೂ ಅಲ್ಲ, ಸ್ವತಃ ಭಗವಂತ ಭೃಗುಮುನಿಗಳ ಪಾದದಿಂದ ಒದ್ದಾಗ ಅವರ ಪಾದ ಪ್ರಕ್ಷಾಲನೆ ಮಾಡುವ ಮೂಲಕ ಲಕ್ಷ್ಮೀದೇವಿಗೆ ಹೇಳ್ತಾನಂತೆ, ಏನು ತುಂಬ ಘಾಸಿಯಾಗಿದೆ ಪಾದಕ್ಕೆ ನೀರು ತಗೊಂಡು ಬಾ ಅಂತ ಹೇಳಿ ಆ ಲಕ್ಷ್ಮೀದೇವಿಯಿಂದ ನೀರು ಹಾಕಿಸಿಕೊಂಡು ಪಾದ ತೊಳಿತಾ ಪ್ರಾರ್ಥನೆ ಮಾಡಿರುವಂತಹ ಶ್ಲೋಕ ಸಮಸ್ತ ಸಂಪತ್ ಸಮವಾಪ್ತಿ ಹೇತವಃ. ಅದರ ಅರ್ಥ ಎಲ್ಲ ಸಕಲ ಸಂಪತ್ತಿಗೂ, ಐಹಿಕವಾದ ಸಂಪತ್ತು ಪಾರಮಾರ್ಥಿಕವಾಗಿರುವಂತಹ ಸಂಪತ್ತಿಗೂ ಕೂಡ ಅವಾಪ್ತಿಗೆ ಕಾರಣೀಭೂತರಾದವರು, ನಮಗೇನು ಬೇಕಾದರೂ ಕೂಡ ಅದನ್ನು ಕೊಡುವಂಥವರು ನೀವು. ಮತ್ತು ಸಮುತ್ಥಿತಾಪತ್ ಕುಲ ಧೂಮಕೇತವ, ಏನು ಆಪತ್ತಿದೆ ಅವುಗಳಿಗೆ ಧೂಮಕೇತು ಪ್ರಾಯರಾಗಿದ್ದೀರಿ ನೀವು. ಅಂದರೆ ನಿಮ್ಮನ್ನು ಅರ್ಚನೆ ಮಾಡುವುದರಿಂದ ನಮ್ಮ ಎಲ್ಲ ಥರದ ಅಭಿಪ್ಸೆಗಳು ಪೂರ್ಣ, ನಿಮ್ಮನ್ನು ಅರ್ಚನೆ ಮಾಡುವುದರಿಂದ ಎಲ್ಲ ಅನಿಷ್ಟವೂ ಕೂಡ ದೂರ. ಅಷ್ಟೇ ಅಲ್ಲ, ಅಪಾರ ಸಂಸಾರ ಸಮುದ್ರ ಸೇತವಃ, ಈ ಅಗಾಧವಾದ ವಿಸ್ತೃತವಾದ ಸಂಸಾರೇ ಅಕ್ಷಯ ಸಾಗರೇ ಅಂತ ಹೇಳಿದಂತೆ ಅಕ್ಷಯವಾಗಿರುವಂತಹ ಸಮುದ್ರದ ಸಾಗರಕ್ಕೆ ನೀವು ಸೇತುವೆಯಂತೆ ಇದ್ದೀರಿ ಅಂತ ಹೇಳಿದ್ದ. ಎಷ್ಟೇ ದೊಡ್ಡ ನದಿ ಇದ್ದರೂ ಸೇತುವೆ ಇದ್ದರೆ ಸುಲಭವಾಗಿ ದಾಟುವಂತೆ ಇಂತಹ ಸಂಸಾರ ಸಾಗರಕ್ಕೆ ಸೇತುಪ್ರಾಯರಾಗಿರುವಂಥವರು ನೀವು. ಹಾಗಾಗಿ ನಿಮ್ಮಂತಹ ಪಾದದ ಧೂಳಿ ಇವತ್ತು ನನ್ನ ಹೃದಯ ಭಾಗಕ್ಕೆ ಬಿದ್ದಿದೆ, ಪುನಂತುಮ ಬ್ರಾಹ್ಮಣ ಪಾದ ಪಾಂಸವಃ. ಯಾರು ಹೇಳ್ತಾರೆ ಈ ಥರ? ಜಗದೊಡೆಯನಾದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಸಕಲ ಗುಣ ಪರಿಪೂರ್ಣ, ಸಕಲ ಶಕ್ತಿಯಿಂದ ಪೂರ್ಣ, ಸಕಲ ದೋಷ ದೂರ, ಇಂತಹ ಭಗವಂತನಿಗೆ ಒದ್ದಾಗಲೂ ಭಗವತ್ ಭಕ್ತರು ಒದ್ದರೆ ಭಗವಂತ ಈ ಥರ ಸ್ವೀಕಾರ ಮಾಡ್ತಾನೆ ಅಂದರೆ ಇದೇ ಭಗವಂತನ ಸರ್ವೋತ್ತಮಕ್ಕೆ ಸ್ಪಷ್ಟ ನಿದರ್ಶನ ಅಂತಾರೆ ಭೃಗು ಋಷಿಗಳು. ಯಜ್ಞ ಯಾಗಾದಿಗಳನ್ನು ಮಾಡುವಾಗ ಪ್ರಶ್ನೆ ಮಾಡಿದರು, ಯಾರಿಗೆ ಈ ಯಜ್ಞದ ಭಾಗವನ್ನು ಸಮರ್ಪಣೆ ಮಾಡ್ತೀರ ನೀವು ಅಂತ ಹೇಳಿದಾಗ ಸರ್ವೋತ್ತಮನಾದವನು ಯಾರೋ ಅವನಿಗೆ ಸಮರ್ಪಣೆ ಮಾಡ್ತೇವೆ ಅಂದರು. ಹಾಗಾದರೆ ಯಾರು ಸರ್ವೋತ್ತಮ ಅಂದಾಗ ಬಂದು ಹೇಳ್ತಾ ಇದ್ದಾರೆ, ಭಗವಂತನೇ ಸರ್ವೋತ್ತಮ, ಅವನೇ ವಿಶೇಷವಾಗಿರುವಂತಹ ಕರುಣಾದಯಾಳು, ಅವನೇ ಅನಿಮಿತ್ತ ಬಂಧು. ಬೇರೆ ಎಲ್ಲ ಬಂಧುಗಳಿದ್ದಾರೆ, ಏನಾದರೂ ನಿಮಿತ್ತ ಇದ್ದರೆ ಮಾತ್ರ ಬಂಧುಗಳು, ಆದರೆ ಯಾವ ನಿಮಿತ್ತವೂ ಇಲ್ಲದೆ ನಮ್ಮನ್ನು ರಕ್ಷಣೆ ಮಾಡುವಂಥನು ಭಗವಂತ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಈ ಥರದ ಒಂದು ಶ್ಲೋಕ ಶ್ರೀಮನ್ನಾರಾಯಣನೇ ಅದನ್ನು ಹೇಳಿರುವಂಥದ್ದು. ಅಂತಹ ಭಗವಂತನಿಂದ ಬಂದ ನಾವು ಈ ಒಂದು ಶ್ಲೋಕವನ್ನು ನಾವು ಆ ಸಂದರ್ಭದಲ್ಲಿ ಹೇಳಿದರೆ ಅತ್ಯಂತ ಮಂಗಲ. ಹಾಗಾಗಿ ಇಂಥದ್ದನ್ನೆಲ್ಲವನ್ನು ಕೂಡ ಪೂರ್ವಜರೆಲ್ಲ ಸೇರಿಸಿದ್ದಾರೆ. ಇನ್ನು ಶ್ರಾದ್ದದ ಕಾಲದಲ್ಲಿ ಅಗ್ನಿಗೆ ಆಹುತಿಯನ್ನು ಕೊಡ್ತಾ ಇದ್ದೇವೆ. ಯಜುರ್ವೇದಿಗಳು ಆಹುತಿ ಕೊಡ್ತಾರೆ, ಅವರು ನಾಲ್ಕು ಭಾಗ ಮಾಡಿ ಆಹುತಿ, ಋಗ್ವೇದಿಗಳಾಗುವಾಗ ಎರಡು ಭಾಗವನ್ನು ಮಾಡಿ ಆಹುತಿಯನ್ನು ಕೊಡ್ತಾರೆ. ಹೀಗೆ ಆಹುತಿಯನ್ನು ಯಾಕೆ ಕೊಡ್ತಾರೆ ಎಂಬುದಕ್ಕೂ ಕೂಡ ಒಂದು ನಿದರ್ಶನ ಇದೆ. ನಿಮಿರಾಜ ಅಂತ ಒಬ್ಬ ರಾಜ, ಅವನು ಶ್ರಾದ್ದ ಕರ್ಮವನ್ನು ಪ್ರಾರಂಭಿಸಿದ್ದವನು.
ಆವಾಗ ಪಿತೃಯಜ್ಞ ಮಾಡಲಿಕ್ಕೆ ಪ್ರಾರಂಭ ಮಾಡದ. ಅವನು ಮಾಡ್ತಾ ಇರುವಾಗ ಅನೇಕ ಜನರು ಕೂಡ ಮಾಡಲಿಕ್ಕೆ ಪ್ರಾರಂಭಿಸಿದರಂತೆ. ಪ್ರಾರಂಭಿಸಿದಾಗ ಅನೇಕ ಜನರು ಮಾಡುವಂತಹ ಶ್ರಾದ್ದದಿಂದ ಪಿತೃದೇವತೆಗಳಿಗೆ ದೇವತೆಗಳಿಗೆ ಅಜೀರ್ಣ ಆಗಲಿಕ್ಕೆ ಶುರುವಾಯಿತು. ಎಲ್ಲರೂ ಮನೆಯಲ್ಲೂ ಒಡೆ ನಾನಾ ಥರದ ಭಕ್ಷ್ಯಭೋಜ್ಯಗಳನ್ನು ಕೊಡ್ತಾ ಹೋದರೆ ಏನಾಗಬಾರ್ದು. ಅನೇಕ ರೀತಿಯ ಭಕ್ಷ್ಯಗಳನ್ನು ಕೊಡ್ತಾ ಇರೋದ್ರಿಂದ ಅಜೀರ್ಣವಯ ಆಯ್ತಂತೆ. ಇಂತಹ ಅಜೀರ್ಣ ದೋಷದ ಪರಿಹಾರಕ್ಕೋಸ್ಕರ ಎಲ್ಲ ದೇವತೆಗಳು ಕೂಡ ಸೋಮನ ಹತ್ರ ಬಂದರು, ಚಂದ್ರನ ಹತ್ರ ಬಂದರು. ಆಗ ಸೋಮ ಹೇಳ್ತಾನೆ, ನಲ್ಲಲ್ಲಿ ಬಂದಿರಬಹುದು, ಆದರೆ ಉಪಾಯವನ್ನು ಇದಕ್ಕೆ ಸಮರ್ಥವಾಗಿ ಕೊಡುವಂಥವರು ಬ್ರಹ್ಮದೇವರು, ಹಾಗಾಗಿ ಬ್ರಹ್ಮರಲ್ಲೇ ಹೋಗಿ ನೀವು ಪ್ರಾರ್ಥನೆ ಮಾಡಿ ಅಂತ ಹೇಳಿದರು. ಆಗ ಎಲ್ಲ ದೇವತೆಗಳು ಕೂಡ ಬ್ರಹ್ಮನಲ್ಲಿ ಬಂದು ಹೇಳ್ತಾ ಇದ್ದಾರೆ, ಈ ರೀತಿಯಾದ ಅಜೀರ್ಣದ ದೋಷ ನಮ್ಮಲ್ಲಿ ಬಂದಿದೆ, ಶ್ರಾದ್ದಾದಿಗಳನ್ನು ವಿಪರೀತವಾಗಿ ಸ್ವೀಕಾರ ಮಾಡೋದ್ರಿಂದ ಅಜೀರ್ಣ ಆಗಿದೆ, ಏನು ಮಾಡಬೇಕಿದಕ್ಕೆ ಅಂತ ಹೇಳಿದಾಗ ಬ್ರಹ್ಮದೇವರು ಹೇಳ್ತಾರೆ, ನನ್ನಲ್ಲಿ ಅಗ್ನಿ ಇದ್ದಾನೆ, ಈ ಅಗ್ನಿಯನ್ನೇ ತೆಗೆದುಕೊಳ್ಳಿ, ಇವನ ಸಮೀಪದಲ್ಲಿ ಪರಿಹಾರ ಇದೆ ಅಂತ ಹೇಳಿ ಅಗ್ನಿಯನ್ನು ದೇವತೆಗಳಿಗೆ ಅಗ್ನಿಯನ್ನು ಕಳಿಸಿದ್ದಾನೆ ದೇವತೆಗಳ ಹತ್ರ. ಆವಾಗ ಸಹಿತಾಸ್ತಾತ ಭೋಕ್ಷ್ಯಾಮಃ ನಿವಾಪೇ ಸಮುಪಸ್ಥಿತೇ ಜರಯಿಷ್ಯತಿ ಚಾಂಪ್ಯನ್ನಂ ಮಯಾ ಸಾರ್ಧಂ ನ ಸಂಶಯಃ. ಆಗ ಅಗ್ನಿದೇವ ಹೇಳ್ತಾನೆ, ಬ್ರಹ್ಮದೇವರಿಂದ ಪ್ರೇರಿತನಾಗಿರುವಂತಹ ನಾನು ನಿಮ್ಮಲ್ಲಿ ಬಂದಿದ್ದೀನಿ, ಇಂತಹ ಒಂದು ಅಜೀರ್ಣ ದೋಷ ಎಂಬುವಂಥದ್ದನ್ನು ನನ್ನೊಂದಿಗೆ ಸೇರಿ ಎಲ್ಲರೂ ಕೂಡ ಭಕ್ಷಣೆ ಮಾಡೋಣ ಅಂತ ಹೇಳಿದ್ರು. ನಾನು ನಿಮಗೆ ಭಕ್ಷ್ಯಗಳನ್ನು ಕೊಡುವಾಗ ನಾನು ಪಾಲುಗಾರಕನಾಗ್ತೇನೆ, ನಾನು ಅದರಲ್ಲಿ ಪಾಲು ಸ್ವೀಕಾರ ಮಾಡಲಿಕ್ಕೆ ನಾನು ಇರ್ತೇನೆ. ಸಹಿತಾಸ್ತಾತ ಭೋಕ್ಷ್ಯಾಮಃ, ನಾವೆಲ್ಲರೂ ಸಹಿತವಾಗಿ ಸೇರಿಕೊಂಡು ಆ ಕೊಡುವಂಥದ್ದನ್ನು ಭೋಕ್ಷ್ಯ ಮಾಡೋ ತಿನ್ನೋಣ, ಆವಾಗ ಅಜೀರ್ಣ ದೋಷ ಇರೋಲ್ಲ ಅಂತ ಹೇಳಿದ್ದಾನೆ. ಹಾಗಾಗಿ ಇವತ್ತಿಗೆ ನಾವು ಆಹುತಿ ಕೊಡುವಾಗ ಸೋಮಾಯೇ ಚ ವಕ್ತವ್ಯಂ ತಥಾ ಪಿತೃಮತೇತಿ ಚ, ಸೋಮದೇವ ಬ್ರಹ್ಮನಲ್ಲಿ ಕಳಿಸಿ ಉಪಾಯನ ಕೊಟ್ಟಿದ್ದರಿಂದ ಸೋಮನಿಗೆ ಮತ್ತು ಅಗ್ನಿಯು ಕೂಡ ಒಂದು ಆಹುತಿಯನ್ನು ಕೊಡ್ತಾ ಇದ್ದೇವೆ. ಒಂದು ಅಗ್ನಯೇ ಕವ್ಯವಾಹನಾಯ ಸ್ವಧಾ ನಮಃ ಅಂತ ಒಂದು ಆಹುತಿ, ಇನ್ನೊಂದು ಸೋಮಾಯ ಪಿತೃಮತೆ ಸ್ವಧಾ ನಮಃ ಅಂತ ಇನ್ನೊಂದು ಆಹುತಿಯನ್ನು ನಾವು ಕೊಡ್ತಾ ಇದ್ದೇವೆ. ಹೀಗೆ ಶ್ರಾದ್ದದಲ್ಲಿ ಮಾಡುವಂತಹ ಪ್ರತಿಯೊಂದು ಕರ್ಮಕ್ಕೂ ಕೂಡ ಒಂದು ಪುರಾಣದ ಹಿನ್ನೆಲೆ ಇದೆ, ಒಂದು ಪೂರ್ವಜರ ಒಂದು ಮಾತಿನ ಹಿನ್ನೆಲೆ ಇದೆ. ಇದು ಏನೋ ಮಾಡ್ತಾ ಇದ್ದೀವಿ ಹೌದು ಅಂತಲ್ಲ, ಯಾವುದಕ್ಕೂ ಏನೋ ಗೊತ್ತಿಲ್ಲದೆ ಇದ್ದರೂ ಕೂಡ ಇದಕ್ಕೊಂದು ಏನೋ ಒಂದು ಹಿನ್ನೆಲೆ ಇದೆ ಅಂತಾದರೂ ನಾವು ತಿಳ್ಕೊಳ್ಬೇಕು. ಏನೂ ಇಲ್ಲ, ಇದೊಂದು ಕುರುಡರ ಸಂತೆ, ಅವನು ಮಾಡ್ಕೊಂಬಂದ, ನಾನು ಮಾಡ್ತಾ ಇದ್ದೀವಿ. ಯಾರೋ ಒಬ್ಬ ತಾಮ್ರದ ತಂಬಿಗೆ ಕಳಿಬಾರದು ಅಂತ ಹೇಳಿ ತಾನು ಸ್ನಾನಕ್ಕೆ ಹೋಗುವಾಗ ಒಂದು ಕಡೆ ಇಟ್ಟು ಅದಕ್ಕೊಂದು ಮಣ್ಣು ಮಾಡಿದ್ನಂತೆ. ಆಗ ಯಾರು ಅಂದ್ಕೊಂಡ್ರು, ಓಹೋ ಸ್ನಾನಕ್ಕೆ ಹೋಗಬೇಕಾದ್ರೆ ಹೀಗೆ ಮಾಡಬೇಕು ಅಂದ್ಕೊಂಡ್ಕೊಂಡು ಎಲ್ಲರೂ ಕೂಡ ಮಣ್ಣು ಮಾಡಿ ಸ್ನಾನಕ್ಕೆ ಹೋಗ್ತಾ ಇದ್ರು. ಕೊನೆಗೆ ಅವನ ತಾಮ್ರ ತಂಬಿಗೆ ನಷ್ಟ ಆಗೋಯ್ತು, ಎಂತಹ ಮೂಢರಿದ್ದಾರೆ ಜನ ಅಂತ ಆ ಬ್ರಾಹ್ಮಣ ಅಂದ್ಕೊಂಡ. ಹಾಗಾಗಿ ಇದೊಂದು ಅಂಧ ಪರಂಪರೆಯಲ್ಲ, ಇದು ಒಂದು ಪರಮ ಪ್ರಾಮಾಣಿಕವಾಗಿರುವಂತಹ ಎಲ್ಲದರ ಹಿನ್ನೆಲೆ ಇರುವಂತಹ ಪರಂಪರೆ, ಎಲ್ಲದಕ್ಕೂ ಒಂದು ನಿದರ್ಶನ ಇದೆ ಎಂಬುದನ್ನು ನಾವು ಈ ರೀತಿಯ ಪುರಾಣಾದಿಗಳ ದರ್ಶನದಿಂದ ನಮಗೆ ತಿಳಲಿಕ್ಕೆ ಸಾಧ್ಯ ಇದೆ. ಹೀಗೆ ಅನೇಕಗಳ ನಿಯಮಗಳನ್ನು ಹೇಳಿದ್ದಾರೆ ಮತ್ತು ಶ್ರಾದ್ದದ ಮಹಿಮೆಯನ್ನು ಕೂಡ ಹೇಳಿದ್ದಾರೆ. ಮತ್ತು ಮಹಾಭಾರತದಲ್ಲಿ ಒಂದು ಕಥೆ ಇದೆ, ಟಿಟ್ಟಿವ ಕಥೆ ಅಂತ, ಅದು ಕೇಳುವುದರಿಂದ ಪಿತೃಗಳ ಪ್ರೀತಿ ಆಗ್ತದೆ ಅಂತಲೂ ಕೂಡ ಇದೆ. ಅದೆಲ್ಲವನ್ನು ಕೂಡ ನಾಳೆಯ ದಿನ ಈ ಒಂದು ಪುರಾಣದ 10-11 ದಿನದ ಒಂದು ಸಮಾಪ್ತಿ, ಹಾಗಾಗಿ ಅದನ್ನು ಭಗವಂತನ ಪಾದಕಮಲಗಳಿಗೆ ಸಮರ್ಪಣೆ ಮಾಡಿ ಮುಗಿಸೋಣ ಅಂತ ಹೇಳ್ತಾ ಇವತ್ತಿನ ಅನುವಾದ ಫಲವನ್ನು ಗುರುಗಳ ಅಂತರ್ಗತನಾದ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣೆ.